ಮತ್ತೆ ರಾಜಗೋಪಾಲ್ ಸರ್ ಅವರು ಇದ್ದಾರೆ. ಸೊ ಇವ್ರು ಬಹುಶಃ ತುಂಬಾ ಜನಕ್ಕೆ ಜೇನು ಯಾರ್ಯಾರು ಸಾಕಣೆ ಮಾಡ್ತಾರೆ ಅವ್ರಿಗೆ ಗೊತ್ತಿರಬಹುದು, ಸರ್ ಬಗ್ಗೆ ಸಾಕಷ್ಟು ಪರಿಚಯ ಇದ್ದೇ ಇರುತ್ತೆ. ಸರ್ ಸುಮಾರು 36 ವರ್ಷಕ್ಕಿಂತ ಹೆಚ್ಚು ವರ್ಷ ಈ ಕೀಟಶಾಸ್ತ್ರ ಹಾಗೂ ಜೇನು ಸಾಕಣೆ ವಿಭಾಗದಲ್ಲಿ ಅನುಭವವನ್ನ ಹೊಂದಿದ್ದು, ಇವರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಹಲವಾರು ಹುದ್ದೆಗಳನ್ನ ಅಲಂಕರಿಸಿದ್ದಾರೆ. ಅದರಲ್ಲೂ ಕೂಡ ಡೀನ್ ಸ್ನಾತಕೋತ್ತರ, ಡೈರೆಕ್ಟರ್ ಆಫ್ ಇನ್ಸ್ಟ್ರಕ್ಷನ್ ಆಗಿದ್ರು, ಡೀನ್ ಸ್ನಾತಕೋತ್ತರ ಇದಕ್ಕೆ ಡೀನ್ ಆಗಿದ್ರು, ನಿವೃತ್ತಿ ಹೊಂದಿದ್ದಾರೆ. ಹಾಗೆ ನಮ್ಮ ರಾಜ್ಯದಲ್ಲಿ ಎಸ್ಪೆಷಲಿ ನಮ್ಮ ರಾಜ್ಯದಲ್ಲಿ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಜೇನು ಸಾಕಾಣಿಕೆ ಇರುವಂತಹ ಮಹತ್ವವನ್ನ ಅರಿತು ಅವರು ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲೇ ಒಂದು ಪ್ರತ್ಯೇಕ ಜೇನು ಅಧ್ಯಯನ ವಿಭಾಗವನ್ನು, ಅಂದ್ರೆ ನಾವು ಈ ರೀತಿ ಡಿಪಾರ್ಟ್ಮೆಂಟ್ ಆಫ್ ಎಂಟಮಾಲಜಿ, ಡಿಪಾರ್ಟ್ಮೆಂಟ್ ಆಫ್ ಹೇಗೆ ಪ್ಯಾಥಾಲಜಿ ಅಂತ ಹೇಳ್ತೀವಲ್ಲ, ಆ ರೀತಿ ಎಪಿಕಲ್ಚರ್ ಡಿಪಾರ್ಟ್ಮೆಂಟ್ ಅಂತಾನೆ ಸೆಪರೇಟ್ ಡಿಪಾರ್ಟ್ಮೆಂಟ್ ನ ಇವರು ನಮ್ಮ ದೇಶದಲ್ಲೇ ಪ್ರಥಮವಾಗಿ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಲ್ಲಿ ಪ್ರಾರಂಭ ಮಾಡ್ತಾರೆ. ಸೊ ಅಂದ್ರೆ ಫೌಂಡರ್ ಚೇರ್ ಅಂತ ಹೇಳ್ಬೋದು ಇವ್ರು, ಇವರೇ ಸಂಸ್ಥಾಪಕರು. ಈ ಒಂದು ಎಪಿಕಲ್ಚರ್ ಇರುವಂತಹ ಇಂಪಾರ್ಟೆನ್ಸ್ ನ ಅವರು ಪರಿಗಣಿಸಿ ಪ್ರಾರಂಭ ಮಾಡ್ತಾರೆ, ಆ ಒಂದು ಶ್ರೇಯಸ್ಸು ಅವ್ರಿಗೆ ಹೋಗುತ್ತೆ. ಹಾಗೆ ಹೆಚ್ಚು 300ಕ್ಕಿಂತ ಹೆಚ್ಚು ಸಂಶೋಧನಾ ಲೇಖನಗಳನ್ನು, 13ಕ್ಕಿಂತ ಹೆಚ್ಚು ಪುಸ್ತಕಗಳನ್ನು ಇವರು ಬರೆದಿದ್ದಾರೆ. ಹಾಗೆ ಇವರಿಗೆ ಇವರ ಸೇವೆಯನ್ನ ಗುರುತಿಸಿ ಘನ ಸರ್ಕಾರವು ಸಾಕಷ್ಟು ಪ್ರಶಸ್ತಿಗಳು ಇವರಿಗೆ ಅರಸಿ ಬಂದಿದ್ದಾವೆ. ಜವಾಹರಲಾಲ್ ನೆಹರು ಅವಾರ್ಡ್ ಆಗಿರ್ಬೋದು, ಉತ್ತಮ ಶಿಕ್ಷಕ ICR ಉತ್ತಮ ಶಿಕ್ಷಕ ಅವಾರ್ಡ್ ಆಗಿರ್ಬೋದು, ಹಾಗೆ ಕರ್ನಾಟಕ ರಾಜ್ಯದ ಎನ್ವಿರಾನ್ಮೆಂಟಲಿಸ್ಟ್ ಅವಾರ್ಡ್ ಆಗಿರ್ಬೋದು. ಹಾಗೆ ಸಾಕಷ್ಟು ಎಕ್ಸ್ಪರ್ಟ್ ಕಮಿಟಿ, ವಿವಿಧ ವಿಶ್ವವಿದ್ಯಾಲಯಗಳಲ್ಲಿ ಎಕ್ಸ್ಪರ್ಟ್ ಕಮಿಟಿಯಲ್ಲಿ ಇವರು ಸದಸ್ಯರಾಗಿ ಕಾರ್ಯನಿರ್ವಹಿಸಿದ್ದಾರೆ. ನಿವೃತ್ತಿ ಹೊಂದಿದ್ರೂ ಕೂಡ ಸಾಕಷ್ಟು ರೈತರೊಂದಿಗೆ ಆತ್ಮೀಯವಾಗಿ ಒಡನಾಟವನ್ನು ಇಟ್ಕೊಂಡು ರೈತರೊಂದಿಗೆ ಸಾಕಷ್ಟು ಚರ್ಚೆಗಳನ್ನ ಮಾಡಿಕೊಂಡು ಅವರಿಗೆ ತರಬೇತಿಗಳನ್ನ ನೀಡ್ತಾ ಇರ್ತಾರೆ. ಸೊ ಇಂದಿನ ದಿನ ಅವರು ನಮ್ಮ ಜೊತೆಗಿರೋದು ನಿಜಕ್ಕೂ ಕೂಡ ನಾವೆಲ್ಲರೂ ಕೂಡ ಸೌಭಾಗ್ಯ ಅಂತಾನೆ, ಅದು ಏನು ಫಾರ್ಚುನೇಟ್ ಅಂತಾನೆ ಹೇಳ್ಬೋದು. ಸೊ ಸರ್ ರಾಜಗೋಪಾಲ್ ಸರ್, ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ, ನಮ್ಮ ತೋಟಗಾರಿಕಾ ವಿಸ್ತರಣಾ ಶಿಕ್ಷಣ ಘಟಕ ಬೆಂಗಳೂರು, ತೋಟಗಾರಿಕಾ ವಿಶ್ವವಿದ್ಯಾಲಯ ಬಾಗಲಕೋಟೆ ಪರವಾಗಿ ಆತ್ಮೀಯವಾದ ಸ್ವಾಗತ ಸರ್. ಸಂತೋಷ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಈಗ ಇದು ಟಾಪಿಕ್ ಏನಿದೆ ಅಂದ್ರೆ, ಇವತ್ತು ರಾಣಿ ಜೇನು ಕುಟುಂಬ ವಿಭಜನೆ ಮತ್ತು ದುರ್ಬಲ ಕುಟುಂಬಗಳನ್ನ ಒಂದುಗೂಡಿಸ್ತಕ್ಕಂತ ಒಂದು ಕಾರ್ಯಕ್ರಮ. ಈ ಜೇನು ಕುಟುಂಬದಲ್ಲಿ ಇರ್ತಕ್ಕಂಥವು ಯಾವ್ಯಾವುದು ಅಂತ, ಈಗ ಬೇರೆ ಬೇರೆ ಈಗ ಇದೆ ಗೆದ್ಲು ಅಥವಾ ಇರುವೆ ಇಂಥದ್ರಲ್ಲಿ ವಿಶೇಷವಾಗಿ ಕೆಲಸಗಾರಗಳು, ಸೈನಿಕಗಳು ಮತ್ತು ರಾಜ ರಾಣಿ ಅಂತ ಇರ್ತದೆ. ಇಲ್ಲಿ ಒಂದು ರಾಣಿ ಹುಳ ಇದ್ದ ಒಂದು ಕುಟುಂಬದಲ್ಲಿ ಒಂದೇ ರಾಣಿ ಹುಳ ಇರ್ತದೆ. ಆಮೇಲೆ ಸಾಕಷ್ಟು ಕೆಲಸಗಾರ ನೊಣಗಳು ಇರ್ತವೆ. ಕೆಲಸಗಾರ ನೊಣಗಳನ್ನು ಸಹ ಮೂರು ಭಾಗ ಮಾಡಿದ್ದೀವಿ. ಒಂದು ದಾದಿ ನೊಣಗಳು ಅಂತ, ಅಲ್ಲೇನೇನೇ ಕುಟುಂಬದ ಒಳಗಡೆನೆ ಕೆಲಸ ಮಾಡ್ತಕ್ಕಂಥದ್ದು. ಎರಡನೇ ಅಂತ ಅಂದ್ರೆ ಎರಿಗಳನ್ನ ಕಟ್ಟಲಿಕ್ಕೆ ಒಂದು ವಿಶೇಷವಾದಂತ ಕೆಲಸಗಾರ ನೊಣಗಳು ಇರುತ್ತವೆ. ನಂತರ ಮೂರನೇದೇನು ಅಂತ ಅಂದ್ರೆ ಅವು ಆಹಾರವನ್ನ ಶೇಖರಣೆ ಮಾಡೋದಕ್ಕೋಸ್ಕರನೇ ಒಂದು ಕೆಲಸಗಾರ ಆಹಾರವನ್ನು ಹೋಗಿ ಹುಡುಕಿ ತರ್ತಕ್ಕಂಥದ್ದು. ಅಂತ ಹುಳುಗಳನ್ನ ಈ ಮೂರು ಭಾಗದ ಕೆಲಸಗಾರ ಹುಳುಗಳು ಒಂದೇ ತರ ಇರ್ತವೆ. ನಂತರ ಗಂಡು ನೊಣ, ಇದು ಸಾಮಾನ್ಯವಾಗಿ ಡ್ರೋನ್ಸ್ ಅಂತ ನಾವು ಇಂಗ್ಲಿಷ್ನಲ್ಲಿ ಕರಿತೀವಿ, ಡ್ರೋನ್ಸ್ ಅಂತ ಅಂದ್ಬಿಟ್ಟು. ಇವುಗಳು ಒಂದು ಕುಟುಂಬದಲ್ಲಿ 100+ ಇರ್ತವೆ. ಈಗ 1000+ ಕೆಲಸಗಾರ ನೊಣಗಳಿದ್ರೆ 100+ ಗಂಡು ನೊಣಗಳಿರ್ತವೆ. ಉಪಯೋಗ ಆಗೋದು ಕೆಲವೇ ಗಂಡು ನೊಣಗಳಾದ್ರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಗೂಡಿನಲ್ಲಿ ಹುಡ್ತವೆ. ನಂತರ ಈ ರಾಣಿ ಹುಳ ಮಾತ್ರ ಒಂದು ಅದಕ್ಕೆ ಅದರ ಒಂದು ಶಕ್ತಿ ಏನಿದೆ ಅಂತಂದ್ರೆ ಕೆಲವು ದ್ರವರೂಪದ ಒಂದು ಇದನ್ನ ಏನೋ ಫೆರಮೋನ್ ಅಂತ ಏನ್ ಕರಿತೀವಿ, ಚೋದಕ ದ್ರವ ಅಂತ ಕನ್ನಡದಲ್ಲಿ, ಚೋದಕ ದ್ರವವನ್ನ ಉತ್ಪಾದನೆ ಮಾಡ್ತಕ್ಕಂಥ ಶಕ್ತಿ ಈ ಒಂದು ರಾಣಿಗಿದೆ. ಈ ರಾಣಿ ಒಂಥರ ಗೈಡಿಂಗ್ ಸ್ಪಿರಿಟ್ ಇದ್ದಂಗೆ, ಇದು ಕುಟುಂಬದ ತಾಯಿ ಅಂತಾರೆ, ಕುಟುಂಬದ
ರಾಜ ಅಂತಾರೆ, ಕುಟುಂಬದ ಒಂದು ಮುಂದಾಳು ಅಂತಲೂ ಕರೀತಾರೆ. ಈ ತರ ಕ್ವೀನ್ ಇಸ್ ದಿ ಬ್ರೈನ್ ಚೈಲ್ಡ್ ಬಿಹೈಂಡ್ ಆಲ್ ದಿ ಆಕ್ಟಿವಿಟೀಸ್ ಆಫ್ ದಿ ಅನಿ ಬೀಸ್ ಅಂತ. ಹಾಗೆ ರಾಜಶಾಹಿ ರಸಾನ ಯಾತಕ್ಕೆ ಇಲ್ಲಿ ಬಳಕೆ ಮಾಡ್ತೇವೆ ಅಂತ ಅಂತಂದ್ರೆ, ರಾಜಶಾಹಿ ರಸ ಈ ದಾದಿ ನೊಣಗಳು ಉತ್ಪಾದನೆ ಮಾಡ್ತಕ್ಕಂಥದ್ದು. ಅವು ರಾಜಶಾಹಿ ರಸವನ್ನ ಏನಾದ್ರೂ ಈಗ ರಾಣಿ ಹುಳ ಬೇಕು ನಮಗೆ, ಸಾಕಷ್ಟು ರಾಣಿ ಹುಳ ಹೆಚ್ಚಿಸ್ಬೇಕು ಅಥವಾ ರಾಣಿ ಹುಳನ ನಮಗೆ ಬೇಕು ಅಂತಂದ್ರೆ, ಅಥವಾ ರಾಣಿ ಹುಳದ ಇದನ್ನ ಶಕ್ತಿ ನೋಡಿಕೊಂಡು ಅವು ಹೆಚ್ಚಿಸ್ಬೇಕು ಅಂದಾಗ ರಾಣಿ ಹುಳ ಉತ್ಪಾದನೆಗೋಸ್ಕರ ಈ ರಾಯಲ್ ಜೆಲ್ಲಿ ಅಂತಕ್ಕಂಥದ್ದು ಏನಿದೆ, ರಾಜಶಾಹಿ ರಸ, ಈ ರಾಣಿ ಹುಳಕ್ಕೆ ಅಥವಾ ರಾಣಿ ಮರಿಗಳಿಗೆ ಉಳಿಸುವುದರ ಮೂಲಕ ಅವು ರಾಣಿಯಾಗಿ ಬೆಳೀಲಿಕ್ಕೆ ಅವಕಾಶ ಆಗ್ತದೆ. ಇದನ್ನ ಅದೇ ರೀತಿಯಲ್ಲಿ ಈಗ ಕೆಲಸಗಾರ ಹುಳುಗಳು ಅಭಿವೃದ್ಧಿ ಆಗ್ಬೇಕು ಅಂತ ಅಂದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಮಕರಂದವನ್ನ ಈ ಜೆಲ್ಲಿ ರೂಪದಲ್ಲಿ ಅದಕ್ಕೆ ಕೆಲಸಗಾರ ಹುಳುಗಳ ಒಂದು ರಸ ಅಂತ ಹೇಳ್ತಾರೆ, ಅದನ್ನ ಬೆಳವಣಿಗೆಗೋಸ್ಕರ ಅದನ್ನ ಉಪಯೋಗ ಮಾಡ್ತಾರೆ. ನಂತರ ಈ ಜೇನುಗೂಡಿನ ಆರೋಗ್ಯ ಅಥವಾ ಅದರ ಉತ್ಪಾದನೆ ರಾಣಿ ಜೇನಿನ ಮೇಲೆ ಪ್ರಭಾವಿತವಾಗಿರ್ತದೆ. ಇದು ರಾಣಿ ಹುಳು ಎಷ್ಟರ ಮಟ್ಟಿಗೆ ಅದು ತನ್ನ ಚೋದಕ ದ್ರವವನ್ನ ಪ್ರದರ್ಶಿಸಿ ಹೆಚ್ಚಿನ ಮಟ್ಟದಲ್ಲಿ ಅದನ್ನ ಒಂದು ಏನು ಅಂತದ ಡೈರೆಕ್ಟರ್ ಇದ್ದಂಗೆ ಕುಟುಂಬದಲ್ಲಿ ಯಾವ್ಯಾವ ಈ ನೊಣಗಳು ಅದರಲ್ಲೂ ವಿಶೇಷವಾಗಿ ಕೆಲಸಗಾರ ನೊಣಗಳು ಯಾವ್ಯಾವ ಕಾರ್ಯಕ್ರಮನ ಹಮ್ಮಿಕೊಳ್ಬೇಕು ಅನ್ನೋದನ್ನು ಸಹ ರಾಣಿಗಳು ಅದರ ತೀರ್ಮಾನ ತೆಗೆದುಕೊಂಡು ಅದಕ್ಕೆ ಒಂದು ಪ್ರಭಾವಿತವಾಗಿ ಅದು ಕೆಲಸ ಮಾಡ್ತದೆ. ಆ ಕಾರಣದಿಂದಾಗಿ ಕೆಲಸಗಾರ ಹುಳುಗಳು ತನ್ನ ಜವಾಬ್ದಾರಿಯಿಂದ ಕುಟುಂಬದಲ್ಲಿ ಅನೇಕ ಕೆಲಸಗಳನ್ನ ಮಾಡ್ತಾ ಇರ್ತವೆ. ನಂತರ ಈ ಒಂದು ಕುಟುಂಬಕ್ಕೆ ಒಂದೇ ರಾಣಿ ಇರ್ತದೆ. ರಾಣಿಯ ಅತಿ ಮುಖ್ಯ ಕೆಲಸ ಅಂತಂದರೆ ಮೊಟ್ಟೆ ಇಡೋದು. ಅತಿ ಹೆಚ್ಚಿನ ಸಂಖ್ಯೆಯ ಮೊಟ್ಟೆಗಳನ್ನ ಈ ವಿಶೇಷವಾಗಿ ವಸಂತ ಕಾಲದಲ್ಲಿ ಇಡುತ್ತವೆ ಅಂತಂದ್ಬಿಟ್ಟು ನಾವು ಈ ಸಂಶೋಧನೆಯಲ್ಲಿ ಕಂಡುಹಿಡಿದಿರ್ತಕ್ಕಂಥದ್ದು. ಅದಕ್ಕೆ ಸ್ವಲ್ಪ ಹೆಚ್ಚಿನ ಆಹಾರವು ಸಿಕ್ಕುವಂಥ ಸಂದರ್ಭದಲ್ಲಿ ಇದು ಹೆಚ್ಚಿನ ಮೊಟ್ಟೆಗಳನ್ನ ಇಡ್ತದೆ. ಸುಮಾರು ಅಂದಾಜಿನ ಮೇಲೆ ಅಲ್ಲ, ಈ ಲೆಕ್ಕ ಹಾಕಿರೋ ಪ್ರಕಾರ ಒಂದು 500 to 800 ಮೊಟ್ಟೆ ತಕ್ಕ ಆದ್ರೂ ಒಂದು ದಿವಸಕ್ಕೆ ಇರ್ತದೆ ಅಂತ ಗೊತ್ತಾಗಿದೆ. ಆಮೇಲೆ ಈ ಮೊಟ್ಟೆ ಇಡುವ ಪ್ರಮಾಣ ಕಡಿಮೆ ಆಗ್ತಾ ಹೋಗ್ತದೆ. ಯಾವಾಗೂನು ವರ್ಷ 9 ಕಾಲ ಮೊಟ್ಟೆಗಳನ್ನ ಇಡೋಂಗಿಲ್ಲ. ಈ ಹೋಗಿ ಅಕ್ಟೋಬರ್ನಿಂದ ಜನವರಿವರೆಗೂ ಸಹ ನಾವು ಈ ಕಾಲದಲ್ಲಿ ಸ್ವಲ್ಪ ಕಡಿಮೆ ಆಗ್ತದೆ. ಆದರೆ ಈ ಇದರ ಶೇಖರಣೆ ಯಾವುದು ಶೇಖರಣೆ, ನಮ್ಮ ಜೇನುತುಪ್ಪದ ಶೇಖರಣೆ ಈ ಆಗಸ್ಟ್ನಿಂದ ಪ್ರಾರಂಭ ಆಗ್ತದೆ. ಆಗಸ್ಟ್ನಿಂದ ಅಕ್ಟೋಬರ್ ನವೆಂಬರ್ವರೆಗೆ ಕೆಲವು ಸಾರಿ ಡಿಸೆಂಬರ್ವರೆಗೂ ಸಹ ನಾವು ಈ ಜೇನುತುಪ್ಪನವನ್ನ ಶೇಖರಣೆ ಮಾಡ್ಕೊಬೋದು. ಈ ಇದರ ಪ್ರಮಾಣ ಗಣನೀಯವಾಗಿ ಇದು ಏನು ಮೊಟ್ಟೆ ಇಡೋ ಪ್ರಮಾಣ ಈ ಚಳಿಗಾಲದಲ್ಲಿ ಕಡಿಮೆ ಆಗ್ತದೆ ಅಂತ ಅಂದ್ಬಿಟ್ಟು ತಿಳಿಸಿದ್ದಾರೆ. ರಾಣಿಯ ಜೀವಿತಾವಧಿ ಈಗ ಮೊಟ್ಟೆ ಇಡೋಂಥ ಒಂದು ಕಾಲ ಅಂತಂದ್ರೆ ಅದು ಮೊಟ್ಟೆ ಇಡೋದೆಲ್ಲ ನಿಂತ್ಬಿಡ್ತು ಅಂತಂದ್ರೆ ಅದ್ರ ಉಪಯೋಗ ಆಗೋದೇ ಇಲ್ಲ. ಅದು ಉಪಯೋಗ ಇಟ್ಕೊಂಡ್ರು ಒಂದೇ ಅಥವಾ ಅದನ್ನ ತೆಗೆದಾಕೋದು ಒಂದೇ. ಹಾಗಾಗಿ ರಾಣಿ ಜೀವಿತಾವಧಿ 3 to 4 ವರ್ಷಗಳು ಇರ್ತವೆ. ಹೆಚ್ಚಿನ ಸಂತಾನೋತ್ಪತ್ತಿ ಸಾಮರ್ಥ್ಯ 1-3 ವರ್ಷಗಳಲ್ಲಿ ಇರ್ತದೆ ಅಂತ ಅಂದ್ಬಿಟ್ಟು ಈ ಸಂಶೋಧನೆ ತಿಳಿಸ್ತಾ ಇದೆ. ಈಗ ರಾಣಿಯಲ್ಲಿ ಈ ಚೋದಕ ದ್ರವನೇ ಒಂದು ಡೈರೆಕ್ಟರ್ ಆಗಿ ಕೆಲಸ ಮಾಡ್ತದೆ ಅಂತ ಅಂದ್ಮೇಲೆ
ಈ ಜೋದಕ ದ್ರವದ ಉತ್ಪಾದನೆ ಎಲ್ಲ ಈ ಕುಟುಂಬದ ಎಲ್ಲಾ ನನಗಳು ಪರಸ್ಪರ ಹೊಂದಾಣಿಕೆಯಿಂದ ಕೆಲಸ ಮಾಡುವಂತೆ ಪ್ರೇರೇಪಿಸುವುದರಿಂದ ಕುಟುಂಬ ಒಂದು ವರ್ಷ ಪರಿಪೂರ್ಣ ಸಂಘಜೀವಿಯಾಗಿ ಕೆಲಸ ಮಾಡುತ್ತದೆ ಈ ಕುಟುಂಬ ಸಾಮರ್ಥ್ಯ ಗುಣಮಟ್ಟ ಮತ್ತು ಅಭಿವೃದ್ಧಿಯ ರಾಣಿ ಜೇನಿನ ಸಾಮರ್ಥ್ಯ ಮೇಲೆ ಅವಲಂಬನೆಯಾಗಿರ್ತದೆ ಉತ್ತಮವಾದ ರಾಣಿ ಇದ್ದಲ್ಲಿ ಕುಟುಂಬ ಉತ್ತಮವಾಗಿರ್ತದೆ ಅಂತ ಒಳ್ಳೆ ದೃಢವಾಗಿರ್ತಕ್ಕಂಥ ರಾಣಿನ ರಾಣಿಯಿಂದ ನಮಗೆ ಹೆಚ್ಚಿಗೆ ಮೊಟ್ಟೆ ಇಡೋದ್ರಿಂದ ನಾವು ಹೆಚ್ಚಿಗಿನ ಇದು ನಮ್ಮ ಕೆಲಸಗಾರ ನೊಣಗಳು ಸ್ವಲ್ಪ ಹೆಚ್ಚಾಗ್ತವೆ ಆವಾಗ ನಮಗೆ ಅದರದ್ದು ಲಾಭ ಹೆಚ್ಚಾಗ್ತದೆ ಅಂತ. ಆದ್ದರಿಂದ ಜೇನು ಸಾಕಾಣಿಕೆಯಲ್ಲಿ ರಾಣಿ ಉಳುವಿನ ರಾಣಿ ಜೇನಿನ ನಿರ್ವಹಣೆ ಬಹಳ ಮುಖ್ಯ. ಅಂದರೆ ರಾಣಿಗೆ ಬೇಕಾಗಿರ್ತಕ್ಕಂಥದ್ದು ಇವು ಕೆಲಸಗಾರ ಹುಳುಗಳು ನೋಡ್ಕೊಂತವೆ, ಆದರೆ ಅದರಲ್ಲಿ ಏನಾದರೂ ಲೋಪ ದೋಷಗಳು ಏನಾದರೂ ಇತ್ತು ಅಂತಂದರೆ ನಾವು ಸಾಕಾಣಿಕೆಯವರು ಸ್ವಲ್ಪ ಜವಾಬ್ದಾರಿ ವಹಿಸ್ಕೊಬೇಕಾಗ್ತದೆ. ಆವಾಗ ಏನು ಮಾಡಬೇಕು ಅನ್ನೋದನ್ನ ಹೇಳಬೇಕಾಗ್ತದೆ. ಈಗ ಕುಟುಂಬದ ರಾಣಿ ಜೇನ ಮೂರು ಸನ್ನಿವೇಶದಲ್ಲಿ ಉತ್ಪಾದನೆ ಆಗ್ತದೆ ಉತ್ಪಾದಿಸ್ತವೆ. ಈಗ ಇಲ್ಲಿ ಇದು ಸಮಸ್ಯೆ ಏನು ಅಂತ ಅಂದರೆ, ಕೆಲವು ಸಾರಿ ನಾವು ಉತ್ಪಾದನೆ ಮಾಡಬೇಕು ಅನ್ನೋ ಒಂದು ಸಂದರ್ಭದಲ್ಲಿ ರಾಣಿ ಜೇನು ಅಕಸ್ಮಾತ್ ಆಗಿ ಅಕಾಲಿಕ ಮರಣ ಹೊಂದಿದ್ರೆ ಅಥವಾ ಗೂಡಿನಲ್ಲೇನೇ ಏನಾದರೂ ರಾಣಿ ಜೇನು ತಪ್ಪಿಸಿಕೊಂಡು ಹೋಗಿದ್ರೆ ಕುಟುಂಬದ ರಾಣಿ ಇಲ್ಲದೆ ಪರಿಸ್ಥಿತಿ ಬಹಳ ಕಷ್ಟ ಆಗ್ತದೆ. ಅವು ಕುಟುಂಬ ಅಂತ ಕರೆಯಂಗೆ ಇಲ್ಲ. ಅದಕ್ಕೋಸ್ಕರ ಇದನ್ನ ತುರ್ತು ಪರಿಸ್ಥಿತಿ ಅಂತ ಅನ್ನೋದು. ಆಗ ಕೆಲಸಗಾರ ಹುಳುಗಳು ಮೂರು ದಿನಗಳ ಎಳೆ ಮರಿ ಹುಳುಗಳನ್ನ ಆಯ್ಕೆ ಮಾಡಿ ಅದರ ಕೋಣೆಯನ್ನು ದೊಡ್ಡದು ಮಾಡಿ ಕೇವಲ ರಾಜಶಾಹಿ ರಸ ಕೊಡುವುದರ ಮೂಲಕ ರಾಣಿ ಬೆಳೆಸಬೇಕು ಅಂತ ತೀರ್ಮಾನ ತೆಗೆದುಕೊಳ್ತವೆ. ಅದರಿಂದ ಈ ಚಿತ್ರದ ಮುಖಾಂತರ ತಮಗೆ ಗೊತ್ತಾದಾಗೆ ಈ ಅಲ್ಲಿ ಮೇಲ್ಗಡೆ ಶೇಖರಣೆ ಆಗಿರ್ತಕ್ಕಂಥ ಬಿಳಿ ಭಾಗ ಏನಿದೆ ಅದೇನೇ ಇದು ನಮ್ಮ ರಾಜಶಾಹಿ ರಸ. ಆ ರಾಜಶಾಹಿ ರಸ ಕುಡಿದು ಅದು ಬೆಳೀತದ ನೋಡಿ. ಅದು ಅನ್ನ ಕೊಡ್ತಕ್ಕಂಥ ರಾಜಶಾಹಿ ರಸ ಕೊಡ್ತಕ್ಕಂಥ ಹುಳುಗಳು ಅಂತ ಅಂತಂದರೆ ಈ ಕೆಲಸಗಾರ ಹುಳುಗಳು, ಕೆಲಸ ದಾದಿ ಹುಳುಗಳು ಅಂತ ಎಲ್ಲ ಹೇಳ್ಬೋದು. ಈ ನಂತರ ಇಲ್ಲಿ ನಾನು ಒಂದು ತಮ್ಮ ಗಮನಕ್ಕೆ ಈ ರಾಣಿ ಹುಳುಗಳ ನೊಣಗಳನ್ನ ಉತ್ಪಾದನೆ ಮಾಡೋದೇ ಹೇಗೆ ಅಂತ. ಈಗ ರಾಣಿ ಜೇನಿಗೆ ವಯಸ್ಸಾದಂತೆ ಮೊಟ್ಟೆ ಇಡುವ ಪ್ರಮಾಣ ಮತ್ತು ರಾಣಿ ಚೋದಕ ದ್ರವದ ಉತ್ಪಾದನೆ ಕಡಿಮೆ ಆಗ್ತದೆ ಅಂತ ಒಂದು ಸಂದರ್ಭದಲ್ಲಿ. ಆದ್ದರಿಂದ ಕೆಲಸಗಾರ ನೊಣದ ಹುಳುಗಳು ಮೂರು ದಿನಗಳಿಗೆ ಎಳೆಯಾದ ಮರಿ ಹುಳುಗಳನ್ನು ಆಯ್ಕೆ ಮಾಡಿ ರಾಣಿ ಹುಳು ಉತ್ಪಾದಿಸಬೇಕು ಅಂತ ಒಂದು ಸಂಶೋಧನೆ ಹೇಳಿದರೆ, ಇನ್ನೊಂದು ವಿಚಾರ ಏನು ಅಂತ ಅಂತಂದರೆ ರಾಣಿ ನೊಣಗಳ ಉತ್ಪಾದನೆ ಮಾಡಬೇಕು ಅಂತಂದರೆ ಜೇನು ಕುಟುಂಬ ಬಹಳ ದೃಢವಾಗಿರಬೇಕು ಅಂತ. ಜೇನು ಕುಟುಂಬದಲ್ಲಿ ಒಂದು ರಾಣಿ ನೊಣ, ನೂರಾರು ಗಂಡು ನೊಣಗಳು, ಸಾವಿರಾರು ಕೆಲಸಗಾರ ನೊಣಗಳು, ದಾದಿ ನೊಣಗಳು, ಎರಿ ಕಟ್ಟುವ ನೊಣಗಳು, ಆಹಾರ ತರುವ ನೊಣಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇರಬೇಕು. ಆವಾಗಲೇನೇ ನಾವು ಈ ರಾಣಿ ನೊಣಗಳ ಉತ್ಪಾದನೆಯನ್ನು ಮಾಡಲಿಕ್ಕೆ ಅವಕಾಶ ಆಗ್ತದೆ. ರಾಣಿ ಕುಟುಂಬ, ರಾಣಿ ನೊಣ ಈ ಕುಟುಂಬದ ತಾಯಿಯಾಗಿ ಅದರ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ತದೆ. ಹೆಚ್ಚಿನ ಪರಿಣಾಮವೂ ಸಹ ರಾಣಿಯ ಮೇಲೆ ಇರ್ತದೆ. ರಾಣಿ ನೊಣಗಳನ್ನು ಉತ್ಪಾದನೆ ಮಾಡುವಾಗ ಈ ಮಾತೃ ಕುಟುಂಬದಲ್ಲಿ ಹೆಚ್ಚು ಮೊಟ್ಟೆಗಳನ್ನು ಇಡುವ ರಾಣಿ ಕಡಿಮೆ ವೇಳೆಯಲ್ಲಿ ತ್ವರಿತಗತಿಯಲ್ಲಿ ಬೆಳವಣಿಗೆಯಾಗಬೇಕು. ಇಂತಹ ಕುಟುಂಬದ ಕೆಲಸಗಾರ ನೊಣಗಳು ಹೆಚ್ಚು ಪರಾಗ ಮತ್ತು ಮಕರಂದವನ್ನು ಶೇಖರಿಸುವುದರಿಂದ ಜೇನುತುಪ್ಪವನ್ನು ಸಂಗ್ರಹಿಸಲು ಸಾಧ್ಯವಾಗುತ್ತದೆ. ಮರಿ ಹುಳುಗಳ ಸಂಖ್ಯೆ ಹೆಚ್ಚಾಗಿದ್ದರೆ ದಾದಿ ನೊಣಗಳು ಅಧಿಕ ರಾಜಶಾಹಿ ರಸವನ್ನು ಸ್ರವಿಸಿ ರಾಣಿಯನ್ನು ಆರೋಗ್ಯಯುತವಾಗಿ ಬೆಳೆಸಲು ಸಾಧ್ಯವಾಗ್ತದೆ. ಇದರ ಜೊತೆಗೆ ಹೆಚ್ಚಿನ ದೂರದಿಂದ ಆಹಾರ ಶೇಖರಣೆ ಹಾಗೂ ಶತ್ರುಗಳನ್ನು ಎದುರಿಸುವ ಶಕ್ತಿ, ಹವಾಮಾನಕ್ಕೆ ಹೊಂದಿಕೊಳ್ಳುವಿಕೆ ಮುಂತಾದಂತಹ ಗುಣಗಳಿಂದ ಕೂಡಿರಬೇಕು ಅಂತ. ಈಗ ದುರ್ಬಲವಾದ
ಇಂದು ಇಂದುಕೊಳ್ಳಿ. ದುರ್ಬಲವಾದ ವಯಸ್ಸಾದ ರಾಣಿ ಅಂತ ಅಂದರೆ ರಾಣಿಗೆ ವಯಸ್ಸಾದಂತೆ ಮೊಟ್ಟೆ ಇಡೋ ಪ್ರಮಾಣ ಕಡಿಮೆ ಆಗ್ತದೆ. ಇವ ಅವಾಗ ಏನಾಗ್ತದೆ ಅಂತಂದ್ರೆ ರಾಣಿ ಚೋದಕ ದ್ರವ ಏನಿದೆ ಅದ್ರ ಉತ್ಪಾದನೆಯೂ ಕಡಿಮೆ ಆಗ್ತದೆ. ಅದಕ್ಕೆ ಸೂಕ್ತ ಮಾರ್ಗದರ್ಶನ ಇದ್ರೆ ಹುಳುಗಳಿಗೆ ಮಾರ್ಗದರ್ಶನ ಕೊಡಬೇಕು ಅಂತಂದ್ರೆ ಈ ಚೋದಕ ದ್ರವ ಬಹಳ ಮುಖ್ಯ. ರಾಣಿ ಉತ್ಪಾದನೆ ಮಾಡ್ತಾರೆ, ರಾಣಿನೇ ವಯಸ್ಸಾದ್ಮೇಲೆ ಎಲ್ಲ ಮೊಟ್ಟೆ ಇಡೋ ಪ್ರಮಾಣ ಕಡಿಮೆ ಆದರೆ ಈ ಉತ್ಪಾದನೆಯೂ ಕಡಿಮೆ ಆಗಿ, ರಾಣಿ ಚೋದಕ ದ್ರವದ ಉತ್ಪಾದನೆಯೂ ಕಡಿಮೆ ಆಗಿ ಅದರ ಶಕ್ತಿ ಇಲ್ಲದಂತ ಒಂದು ಕುಟುಂಬ ನಾವು ನೋಡ್ಬೋದು. ಆದ್ರಿಂದ ಕೆಲಸಗಾರ ಹುಳುಗಳು ಮೂರು ದಿನದವರೆಗೂ ಎಳೆಯಾದಂತ ಈ ಮರಿ ಹುಳು ಅನ್ನ ಆಯ್ಕೆ ಮಾಡಿ ರಾಣಿ ಹುಳುಗಳನ್ನ ಉತ್ಪಾದಿಸ್ತಕ್ಕಂತ ಒಂದು ಪ್ರಯತ್ನ ನಡೀತದ ಆ ಸಂದರ್ಭದಲ್ಲಿ. ಈಗ ಇದು ಉತ್ಪಾದನೆ ಮಾಡ್ತಕ್ಕಂತ ಏನು, ಈಗ ನಾನು ತಿಳಿಸಿದ ಹಾಗೆ ಈ ರಾಣಿ ಹುಳುಗಳ ಉತ್ಪಾದನೆಯನ್ನ ನೈಸರ್ಗಿಕವಾಗಿ ಮಾಡ್ತಕ್ಕಂಥ ಒಂದು ವಿಭಜನೆ ಕುಟುಂಬಗಳನ್ನ ಯಾವ ರೀತಿ ನೈಸರ್ಗಿಕವಾಗಿ ಅದು ವಿಭಜನೆ ಆಗ್ತದೆ ಅಂತ ಅಂದ್ಬಿಟ್ಟು ಇದು ಪ್ರತಿಯೊಬ್ಬರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಅಂತ ನಾನು ತಿಳ್ಕೊಂಡಿದ್ದೇನೆ. ಯಾಕೆಂದರೆ ಈ ಕೆಲಸಗಾರರ ಸಂಖ್ಯೆ ಅಧಿಕವಾದಾಗ ರಾಣಿ ಜೋದಕ ದ್ರವದ ಪ್ರಮಾಣ ಎಲ್ಲ ಕೆಲಸಗಾರರಿಗೆ ಸಾಕಾಗುವುದಿಲ್ಲ. ಅಂತಹ ಸಮಯದಲ್ಲಿ ಕೆಲಸಗಾರರ ಕುಟುಂಬದಿಂದ ವಿಭಜನೆ ಹೊಂದಲು ಮುಂದಾಗಿ ಹೊಸರಾಣಿ ಉತ್ಪಾದನೆ ಆಗ್ತದೆ. ಹೊಸರಾಣಿಗಳು ಹೊರಬಂದ ನಂತರ ಕೆಲವೊಂದು ಕೆಲಸಗಾರರನ್ನು ಸೇರಿಸಿಕೊಂಡು ಮುಖ್ಯ ಕುಟುಂಬದಿಂದ ವಿಭಜನೆ ಆಗ್ತದೆ. ಇದು ನಿಸರ್ಗದಲ್ಲಿ ಆಗಾಗ ನಡೆಯುತ್ತಿರುವ ಸ್ವಾಭಾವಿಕ ಕ್ರಿಯೆ. ಇಂಥ ವಿಭಜನೆಗೆ ಸಾಮಾನ್ಯವಾಗಿ ಆಹಾರ ಯಥೇಚ್ಛವಾಗಿ ದೊರೆಯುವ ಕಾಲದಲ್ಲಿ ನಾವು ನೋಡ್ಬೋದು. ಯಾಕೆಂತಂದ್ರೆ ನೈಸರ್ಗಿಕವಾಗಿಯೇ ಜೇನು ಕುಟುಂಬ ವಿಭಜನೆ ಆಗಿ ಹೋಗ್ತಕ್ಕಂಥದ್ದು, ಸಾಕಷ್ಟು ಆಹಾರ ಹೇರಳವಾಗಿ ಸಿಕ್ಕುವಂಥ ಸಂದರ್ಭದಲ್ಲಿ ಅವು ತಾವೇ ವಿಭಜನೆಯಾಗಿ ಹೊರಗಡೆ ಹೋಗ್ಬಿಡ್ತವೆ. ಅವು ಹೊರಗಡೆ ಹೋದಾಗ ಯಾವ ರೀತಿ ನಮಗೆ ಕಾಣಿಸ್ಕೊಳ್ತವೆ ಅನ್ನೋದನ್ನ ಸರಿ ಈಗ ಇಲ್ಲಿ ಈ ಚಿತ್ರದಲ್ಲಿ ಏನು ಕಾಣಿಸ್ತದೆ ಅಂತ ಅಂತಂದರೆ ಈ ಒಂದೊಂದ್ಸಾರಿ ಈ ಥರ ಗುಂಪಾಗಿ ಕುಟುಂಬ ಸಮೇತ ಹೊರಗಡೆ ಹೋಗ್ತವೆ. ಯಾವುದಾದ್ರೂ ಮರದಲ್ಲಿಯೋ ಅಥವಾ ಸಿಮೆಂಟು ಅಡ್ಡ ಬೀಮ್ನಲ್ಲೋ ಇದು ಕೂಡುಗಳು ಸುಮ್ಮನೆ ಸೆಟ್ಲ್ ಆಗ್ತವೆ ಅಂತ ಅಲ್ಲಿ ಸೇರ್ಕೊಂತವೆ. ಫರ್ದರ್ ಅವು ನೈಸರ್ಗಿಕವಾಗಿ ಕುಟುಂಬನ ಪ್ರಾರಂಭ ಮಾಡ್ತವೆ. ಅವು ಅದು ಅಂಥ ಸಂದರ್ಭದಲ್ಲಿ ಏನು ಮಾಡ್ಬೋದು, ಒಬ್ಬರು ಕೃಷಿಕರು ಈ ಥರ ಕಂಡಾಗ ಅದು ಹಾಗೆ ಬಿಡೋದಕ್ಕಿಂತ ಏನಾದರೂ ಎಚ್ಚರಿಕೆ ವಹಿಸಿ ಅದನ್ನು ಒಂದು ಸ್ಕ್ರೀನ್ನಲ್ಲಿ ಪೂರ್ಣ ಕೆಲಸಗಾರನೊಣಗಳು ಸಮೇತ ನಂತರ ಈ ರಾಣಿ ನೊಣ ಸಮೇತ ಪೂರ್ಣ ಅಥವಾ ಏನಾದರೂ ಸ್ವಲ್ಪ ಇದೇನಾದರೂ ಕಟ್ಟಿ ಎರಿಯನ್ನ ಏನಾದರೂ ಕಟ್ಟಿದರೆ ಅದರ ಸಮೇತ ತಮ್ಮ ಗೂಡುಗಳಿಗೆ ಏನು ಪೆಟ್ಟಿಗೆಗೆ ಟ್ರಾನ್ಸ್ಫರ್ ಮಾಡೋದ್ರಿಂದ ಅಲ್ಲಿ ಅದರ ಬೆಳವಣಿಗೆಯನ್ನು ನಾವು ನೋಡ್ಬೋದು. ಈ ರೀತಿಯಾದಂಥ ನೈಸರ್ಗಿಕವಾಗಿ ಗೂಡುಗಳನ್ನ ಇದ್ದಾಗ ನಾವು ಬೇರೆ ಬೇರೆ ಗೂಡುಗಳನ್ನ ತಮ್ಮ ಪೆಟ್ಟಿಗೆಯಲ್ಲಿ ಇರಿಸ್ಬೋದು. ಇನ್ನೊಂದು ನೈಸರ್ಗಿಕವಾಗಿ ನಮಗೆ ಗೊತ್ತಾಗ್ತಾ ಇರೋದು ಯಾವುದು ಅಂತಂದರೆ ವಿಶೇಷವಾಗಿ ನಮ್ಮ ಸಾಕೋ ಜೇನಿನಲ್ಲಿ ಈ ಏನು ಭಾರತೀಯ ಜೇನು ಅಂತ ನಾವು ಕರಿತೀವಿ, ಈ ಜೇನು ಗೂಡುಗಳು ಸಾಮಾನ್ಯವಾಗಿ ಉತ್ತ ಹಳೆ ಉತ್ತಗಳಲ್ಲಿ ಆಮೇಲೆ ಕೆಲವು ದೊಡ್ಡ ದೊಡ್ಡ ಗೂಡುಗಳಲ್ಲಿ ಮಣ್ಣಿನ ಗೂಡುಗಳಲ್ಲಿ ಅಥವಾ ಮರದ ಪಟ್ರೆಗಳಲ್ಲಿ ಸಿಗುವಂಥ ಸಂದರ್ಭದಲ್ಲಿ ಇದೇ ರೀತಿಯಾಗಿ ಭಾಳ ಎಚ್ಚರಿಕೆಯಿಂದ ಒಂದು ಪ್ಲಾಸ್ಟಿಕ್ ಚೀಲಕ್ಕೆ ಆಗಲಿ ಅಥವಾ ಯಾವುದಾದರೂ ಸ್ಕ್ರೀನ್ ಆಗಿ ಇರತಕ್ಕಂಥ ಒಂದು ಬಟ್ಟೆಯನ್ನಾದರೂ ಉಪಯೋಗಿಸಿ ಇದನ್ನು ತಂದು ಪೆಟ್ಟಿಗೆಗಳಲ್ಲಿ ಹಾಕೋದ್ರಿಂದ ನಾವು
ಈ ವಿಭಜನೆ ಆಗಿರ್ತಕ್ಕಂಥ ಗೂಡುಗಳನ್ನ ನಾವು ಸಾಕುವ ಜೀವನ ಆಗಿ ಪರಿವರ್ತನೆ ಮಾಡಬಹುದು. ಈಗ ಕೃತಕ ಜೇನು ವಿಭಜನೆ ಅಂತ ಅಂತಂದ್ರೆ ನಾವು ಮಾಡ್ತಕ್ಕಂಥದ್ದು, ನಾವು ಏನೇ ಇದರ ಒಂದು ಯಾವ ರೀತಿ ಮಾಡಬಹುದು ಅಂತ ಯೋಚನೆ ಮಾಡಿದರೆ, ಕುಟುಂಬ ವಿಭಜನೆಯನ್ನ ಆಹಾರ ಯಥೇಚ್ಛವಾಗಿ ಸಿಗುವಂತ ಸಂದರ್ಭದಲ್ಲಿ ನಾವು ಮಾಡ್ಕೊಬೇಕು ಅಂತ. ಇಂತಹ ಕಾಲದಲ್ಲಿ ಕುಟುಂಬಗಳು ಚೆನ್ನಾಗಿ ಬೆಳೆದು ಸಾಕಷ್ಟು ಮೊಟ್ಟೆ, ಮರಿ, ಪರಾಗ ಮತ್ತು ಜೇನುತುಪ್ಪ ಹೊಂದಿರ್ತದೆ. ಇಂತಹ ಮಧುಮೇಹದಿಂದ ಹೆಚ್ಚು ಜೇನುತುಪ್ಪ ನೀಡುವ ಮತ್ತು ರೋಗರಹಿತ ಕುಟುಂಬಗಳನ್ನ ಗುರುತಿಸಿ ವಿಭಜನೆ ಮಾಡಬಹುದು. ಸಾಕಷ್ಟು ಮೊಟ್ಟೆ, ಮರಿ, ಪರಾಗ, ಜೇನುತುಪ್ಪ, ಜೇನುನೊಣಗಳಿಂದ ತುಂಬಿರ್ತಕ್ಕಂಥ ಚೌಕಟ್ಟುಗಳನ್ನ, 6-8 ಚೌಕಟ್ಟುಗಳ ಇರ್ತಕ್ಕಂಥ ಕುಟುಂಬನ ಗುರುತಿಸಿ ಇಂತಹ ಕುಟುಂಬದಿಂದ ರಾಣಿರಹಿತ 3-4 ಚೌಕಟ್ಟುಗಳನ್ನ ಹೊಸ ಜೇನು ಪೆಟ್ಟಿಗೆಗೆ ವರ್ಗಾಯಿಸಬೇಕು. ಇಲ್ಲಿ ಈ ಚಿತ್ರದಲ್ಲಿ ಯಾವ ರೀತಿ ಅದನ್ನ ಪರೀಕ್ಷಿಸಬೇಕು, ಏನೇನು ಆಯುಧಗಳನ್ನ ಉಪಯೋಗ ಮಾಡಬೇಕು ಅನ್ನೋ ವಿಚಾರವನ್ನು ಸಹ ಈ ಚಿತ್ರದ ಮೂಲಕ ತಮಗೆ ಗೊತ್ತಾಗ್ತದೆ. ನಂತರ ಈ ರಾಣಿ ಸಹಿತ ಜೇನುಪೆಟ್ಟಿಗೆ ದ್ವಾರ ಮುಚ್ಚಿ ಸಾಯಂಕಾಲ ಸಮಯದಲ್ಲಿ ಬೇರೆ ಸ್ಥಳಕ್ಕೆ 1-2 ಕಿಲೋಮೀಟರ್ ದೂರಕ್ಕೆ ಸಾಗಿಸಿ ದ್ವಾರದ ಮುಚ್ಚಳ ತೆಗೆಯಬೇಕು. ರಾಣಿರಹಿತ ಪೆಟ್ಟಿಗೆಯನ್ನ ಮೊದಲಿನ ಸ್ಥಳದಲ್ಲಿಯೇ ಬಿಡಬೇಕು. ರಾಣಿ ಇಲ್ಲದ ಇಂತಹ ಕುಟುಂಬದಲ್ಲಿ ಕೆಲಸಗಾರ ನೊಣಗಳು ರಾಣಿ ಕಣಗಳನ್ನ ನಿರ್ಮಿಸಿ ರಾಣಿಯನ್ನು ಬೆಳೆಸಲು ಪ್ರಾರಂಭಿಸುತ್ತವೆ. ಇಂತಹ ಕುಟುಂಬದಲ್ಲಿ ನೊಣಗಳು ಅನೇಕ ರಾಣಿಗಳನ್ನ ಬೆಳೆಸಲು ಪ್ರಯತ್ನಿಸುವುದರಿಂದ ದೃಢವಾದ ಮತ್ತು ಉದ್ದವಾದ ಕಣ ಇರ್ತಕ್ಕಂಥದ್ದು ಅದನ್ನು ಬಿಟ್ಟು ಉಳಿದವುಗಳನ್ನ ನಾಶಪಡಿಸಬೇಕು. ಇಲ್ಲಿ ರಾಣಿ ಇದನ್ನ ನಾವು ತಾವು ಯಾವ ರೀತಿ ಬರ್ತದೆ ಅನ್ನೋದನ್ನ ನೋಡ್ಬೋದು. ರಾಣಿ ಕಣಗಳು ಯಾವ ರೀತಿ ಅದು ಕಟ್ತದೆ ಅನ್ನೋದು ಇಲ್ಲಿ ಗೊತ್ತಾಗ್ತದೆ. ರಾಣಿ ಕಣಗಳು ಇವಲ್ಲ, ಒಂದು ಕೆಲವು ಸಾರಿ ಇದಕ್ಕಿಂತ 3-5 ಈ ತರ ಕಟ್ತದೆ. ಎಲ್ಲವೂ ಉಪಯೋಗ ಆಗ್ತದೆ ಅಂತ ಹೇಳಕ್ಕಾಗೋದಿಲ್ಲ. ಬಟ್ ನಮ್ಮ ಒಂದು ಚಾಕಚಕ್ಯತೆಯಿಂದ ಈ ಇಲ್ಲಿರ್ತಕ್ಕಂಥ ರಾಣಿ ಹುಳು ಹೊರಗಡೆ ಬಂದಾಗ ನಾವು 100+ ಗಂಡು ಹುಳುಗಳ ಜೊತೆಯಲ್ಲಿ ಮತ್ತು ಹಾಗೂ ಕೆಲಸಗಾರ ಹುಳುಗಳ ಜೊತೆಯಲ್ಲಿ ಬೇರೆ ಕುಟುಂಬವಾಗಿ ನಾವು ಸೃಷ್ಟಿಸಬಹುದು ಅಂತ ನಾನು ತಿಳ್ಕೊಂಡಿದ್ದೆ. ಈಗ ದುರ್ಬಲ ಕುಟುಂಬಗಳು ಅಂತ ಅಂದ್ಬಿಟ್ಟು ಈಗ ಅವುಗಳನ್ನ ಒಂದುಗೂಡಿಸೋದು ಹೇಗೆ ಅಂತ ಪ್ರಶ್ನೆ. ಈಗ ವರ್ಷದ ಕೆಲವು ಕಾಲಗಳಲ್ಲಿ ಆಹಾರದ ಕೊರತೆ ಕಂಡು ಬಂದಾಗ ಈ ಜೇನು ಕುಟುಂಬಗಳು ಕ್ಷೀಣಿಸ್ತವೆ. ಅವು ಅಭಿವೃದ್ಧಿ ಮಟ್ಟದಲ್ಲಿ ಇರೋದಿಲ್ಲ. ಬಹಳ ಬೆಳೆದಿರ್ತಕ್ಕಂಥ ಜೇನು ನೊಣಗಳು ಸಹ ಕಡಿಮೆ ಆಗಿಬಿಟ್ಟಿರ್ತವೆ. ಕೆಲವು ಸಾರಿ ಹಾಳಾಗುವ ಸಂದರ್ಭ ಬಂದೇ ಬರ್ತದೆ. ಯಾವಾಗಲೂ ಈವನ್ ರೈತರುಗಳು ಸಹ ನಮಗೆ ಹೇಳ್ತಾ ಇರ್ತಾರೆ, ಏನು ಎಲ್ಲ ಒಂದೂ ಇಲ್ವಲ್ಲ ಸ್ವಾಮಿ, ಎಲ್ಲ ಓಡೋಗ್ಬಿಟ್ಟಿದ್ದಾವೆ ಈಗ ಅಂತ. ಅದು ಈ ಥರ ಸಂದರ್ಭ ಬಂದಾಗ ಅಂಥ ಸಮಯದಲ್ಲಿ ಏನು ಮಾಡಬೇಕು ಅಂತಂದರೆ, ಬಲಹೀನ ಕುಟುಂಬಗಳಲ್ಲಿನ ರಾಣಿ ತೆಗೆದು ದೃಢವಾದ ಕುಟುಂಬಕ್ಕೆ ಒಂದುಗೂಡಿಸ್ಬೇಕು ಅಂತ. ಯಾವ ರೀತಿ ಮಾಡಬೇಕು ಅಂದರೆ, ಕೂಡಿಸ್ಬೇಕಾದಂಥ 2 ಕುಟುಂಬಗಳಲ್ಲಿ ಒಂದು ಕುಟುಂಬದ ವಯಸ್ಸಾದ ರಾಣಿಯನ್ನು ತೆಗೆದು ಚಿಕ್ಕ ರಂಧ್ರಗಳನ್ನು ಮಾಡಿದ ತೆಳುವಾದ ಕಾಗದಕ್ಕೆ ಜೇನುತುಪ್ಪವನ್ನು ಲೇಪಿಸಿ ಬಲವಾದ ಕುಟುಂಬವನ್ನು ಹೊಂದಿದ ಪೆಟ್ಟಿಗೆಯ ಸಂಸಾರದ ಕೋಣೆ ಮೇಲೆ ಇಡಬೇಕು. ಆವಾಗ ನಂತರ ಅದು ದುರ್ಬಲ ಕುಟುಂಬವನ್ನು ಹೊಂದಿದ ಪೆಟ್ಟಿಗೆಯ ಸಂಸಾರ ಕೋಣೆಯನ್ನು ಹರಡಿದ ಕಾಗದ ಮೇಲೆ ಇಡುವುದರಿಂದ ಕುಟುಂಬಗಳು ಬೆರೆತು ಸದೃಢವಾಗಿ ಬೆಳೆಯುತ್ತವೆ. ಆದರೆ ಬಲಹೀನ ಕುಟುಂಬಗಳನ್ನು ನೇರವಾಗಿ ಸೇರಿಸಬಾರ್ದು. ಎರಡೂ ವೀಕ್ ಆಗಿರ್ತವಲ್ಲ, ವೀಕ್ ಆಗಿರೋದನ್ನ ಸೇರಿಸಿದ್ರೇನು ಉಪಯೋಗ ಆಗಲ್ಲ ಅಂತ. ಅದಕ್ಕೋಸ್ಕರ ಇದೊಂದು ಮೆಥೆಡ್, ಹೊಸದಾಗಿ ಮಾಡಿರ್ತಕ್ಕಂಥ ಮೆಥೆಡ್ ಇದು. ಏನು ಕಾಗದಕ್ಕೆ
ಜೇನುತುಪ್ಪವನ್ನು ಲೇಪಿಸಿದಾಗ ಸ್ವಲ್ಪ ಅಟ್ರಾಕ್ಷನ್ ಅಂತ ಆಕರ್ಷಣೆ ಮಾಡಿ ಬಲವಾದ ಜೇನು ಕುಟುಂಬನ ಪೆಟ್ಟಿಗೆ ಸಂಸಾರದ ಮೇಲೆ ಇಟ್ಟಾಗ ನಮಗೆ ಅಭಿವೃದ್ಧಿ ಆಗ್ತವೆ ಅಂತ, ಒಂದಕ್ಕೊಂದು ಸೇರ್ಕೊಂಡು ಅಭಿವೃದ್ಧಿ ಆಗ್ತದೆ. ದುರ್ಬಲ ಕುಟುಂಬಗಳು ಒಂದು ಕುಡಿಸಲು ನಾವು ಸಾಯಂಕಾಲದ ಹೊತ್ತು ಈ ಕೆಲಸ ಮಾಡಬೇಕು ಅಂತಂದ್ಬಿಟ್ಟು ರೈತರಿಗೂ ಹೇಳ್ತಾ ಇರ್ತೀವಿ. ಯಾವುದೇ ಕುಟುಂಬಗಳನ್ನ ಸೇರಿಸ್ಬೇಕಾದ್ರೆ ಸಾಯಂಕಾಲದ ಹೊತ್ತು ಮಾಡಿಯಪ್ಪ ಅಂತ ಹೇಳ್ತಾ ಇರ್ತೀವಿ. ನಂತರ ಈಗ ಈ ತರ ಇದು ಇದು ಒಂದು ಮೆಥಡ್ನ ಇಲ್ಲಿ ಈ ಚಿತ್ರದ ಮುಖಾಂತರ ತಮಗೆ ತೋರಿಸ್ತಾ ಇರೋದು. ಆಮೇಲೆ ಇದರಲ್ಲಿ ಏನು ಆಗ್ತದೆ ಅಂತಂದ್ರೆ, ನಾವು ಈ ವಿಭಜನೆಯಲ್ಲಿ ಒಂದು ಒಂದು ಪ್ರಮುಖವಾದ ಅಂಶನ ನಾವು ಗಮನಿಸಬೇಕಾಗ್ತದೆ. ಜೇನುನೊಣಗಳು ಸಾಮಾನ್ಯವಾಗಿ ಪಲಾಯನ ಆಗ್ತವೆ, ಪರಾರಿ ಆಗ್ತವೆ ಅಂತಲೂ ಹೇಳ್ತಾರೆ. ಇದನ್ನ ಇವೇನು ಒಂದೇ ಕಡೆ ಉಳಿಯಲ್ಲ ಅನ್ನೋ ರೀತಿಯಲ್ಲಿ ಅದಕ್ಕೆಲ್ಲ ಕಾರಣ ಇರ್ತದೆ. ಏನಾದ್ರೂ ಒಂದು ಸಮಸ್ಯೆ ಇದ್ರೇನೇನೇನೆ ಅವು ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಅವಕಾಶ ಆಗ್ತದೆ. ಕೆಲವು ಸಾರಿ ಹೊಸದಾಗಿ ತಂದು ಇಟ್ಟಿರ್ತಾರೆ, ಅಲ್ಲಿ ಕ್ವೀನ್ ಗೇಟ್ ಹಾಕೋದನ್ನ ಮರ್ತು ಬಿಟ್ಟಿರ್ತಾರೆ. ಕ್ವೀನ್ ಗೇಟ್ ಹಾಕ್ಲಿಲ್ಲ ಅಂತಂದ್ರೆ ಅದು ಕ್ವೀನ್ ಸಮೇತ ಓಡೋಗೋ ಸಂದರ್ಭ ಬರ್ತದೆ. ಯಾಕೆಂದ್ರೆ ಹೊಸದಾಗಿ ತಂದು ಇಟ್ಟಾಗ ಅದಕ್ಕೆ ಜಾಗನೂ ಸಹ ಹೊಸದು. ಅಂತ ಸಂದರ್ಭದಲ್ಲಿ ನಮಗೆ ನಾವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಉಳಿಯಲ್ಲ. ಅದನ್ನ ಕ್ವೀನ್ ಗೇಟ್ ಎಲ್ಲ ಹಾಕಿದ್ಮೇಲೆ ಕೆಲವು ಸಾರಿ ಇದು ನಂತರ ಪಲಾಯನ ಆಗೋದು ಸಾಕುವಾಗ ಕಡಿಮೆ ಆಗ್ತದೆ. ಬಟ್ ಸಾಮಾನ್ಯವಾಗಿ ಈಗ ಒಂದು ಬೇರೆ ಬೇರೆ ಸಮಸ್ಯೆ ಇದ್ದಾಗ ಪಲಾಯನ ಆಗ್ತವೆ. ತನ್ನ ಮೂಲ ವಾಸಸ್ಥಾನ ಬಿಟ್ಬಿಟ್ಟು ಇನ್ನೊಂದು ವಾಸಸ್ಥಾನ ಗುರುತಿಸಿಕೊಂಡು ಪಲಾಯನವಾಗ್ತಕ್ಕಂಥದ್ದು ಸಾಮಾನ್ಯವಾಗಿರ್ತದೆ. ಅದನ್ನು ಯಾವ ರೀತಿ ಅದನ್ನು ನಿವಾರಣೆ ಮಾಡ್ಬೋದು ಸಹ ನಾವು ಅದನ್ನು ಹೇಳ್ಬೋದು. ಸಾಮಾನ್ಯವಾಗಿ ಮೂಲ ಸ್ಥಳದಲ್ಲಿ ಕೆಲವೊಮ್ಮೆ ಪರಾಗ ಮತ್ತು ಮಕರಂದದ ಕೊರತೆ ಇದ್ದಾಗ, ನಂತರ ಶತ್ರುಗಳು ಯಾವುದಾದ್ರೂ ಹಾವಳಿ ಮಾಡೋಕ್ಕೆ ಬಂದಾಗ, ಕೆಲವು ಸಂದರ್ಭದಲ್ಲಿ ಶತ್ರುಗಳ ಹಾವಳಿ ಅಂತಂದ್ರೆ ಈಗ ಈ ಒಂದು ಉದಾಹರಣೆ ಕೊಡಬೇಕು ಅಂತಂದ್ರೆ ಈ ಹೊಸದಾಗಿ ಯುರೋಪಿಯನ್ ಜೇನು ಏನಿದೆ ಆ ಯುರೋಪಿಯನ್ ಜೇನುಗಳಲ್ಲಿ ಒಂದು ಬಾಧೆ ಇದೆ. ಅದು ಕಣ್ಣಿಗೆ ಅಷ್ಟೊಂದು ಸ್ಪಷ್ಟವಾಗಿ ಕಾಣದೇ ಇರತಕ್ಕಂಥದ್ದು, ಅದರಿಂದನೂ ಸಹ ಈ ಒಂದು ಪಲಾಯನ ಆಗೋ ಅವಕಾಶ ಇರ್ತದೆ. ಅದೇನು ಅಂತಂದ್ರೆ ನುಸಿ, ಅದು ನುಸಿ ಏನ್ ಮಾಡ್ತದೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿವೃದ್ಧಿ ಆಗ್ತದೆ ಅಲ್ಲಿ, ಅದ್ರ ಮೇಲೇನೆ ತಿನ್ಕೊಂಡು ಒಂಥರ ಪರತಂತ್ರ ಜೀವಿಯಾಗಿ ಕೆಲಸ ಮಾಡ್ತದೆ. ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದ್ಬಿಟ್ಟಾಗ ಏನಾಗ್ತದೆ, ಈ ಹಾವಳಿ ಅದರ ಹಾವಳಿ ಜಾಸ್ತಿ ಆದಾಗ ಅದು ಅಭಿವೃದ್ಧಿ ಆಗೋದೇ ಇಲ್ಲ. ಇದು ಜೇನು ಗೂಡಿನಲ್ಲಿ ಜೇನುನೊಣಗಳ ಅಭಿವೃದ್ಧಿ ಆಗೋದು ಕಷ್ಟ ಆಗ್ತದೆ ಹೇಳ್ತಾ ಇದ್ದೆ. ಅದಕ್ಕೆ ಮೊದಲು ಒಂದು ವಿಚಾರನ ತಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಒಂದು ಈಗ ನಾವು ಬೆಳೆಸ್ತಕ್ಕಂತ ಒಂದು ಜೇನು ಕುಟುಂಬಗಳನ್ನ ಅಥವಾ ಜೇನುಗೂಡುಗಳಲ್ಲಿ ಬರ್ತಕ್ಕಂಥ ಈ ಏನು ಜೇನುಹುಳುಗಳ ಸಂಖ್ಯೆ ಇದೆ, ಅದರಲ್ಲಿ ನಾವು ಬೆಳೆಸುವಾಗ ಹೊಸ ರಾಣಿಗಳು ಹೊರಬಂದ ನಂತರ ಅದನ್ನಾಗಲೇ ಹೇಳಿದ್ದೀನಿ. ಆದರೆ ಇಲ್ಲಿ ಏನು ನನಗೆ ಇಚ್ಛೆ ಪಡ್ತಿದ್ದೀನಿ ಅಂದರೆ ತಾನಾಗಿಯೇ ಕೆಲವೊಂದು ಕೆಲಸಗಾರರನ್ನ ಸೇರಿಸ್ಕೊಂಡು ನಂತರ ಗಂಡು ನೊಣಗಳನ್ನ ಸೇರಿಸ್ಕೊಂಡು ಅವು ಹೊರಗಡೆ ವಿಭಜನೆ ಆಗ್ತಕ್ಕಂಥದ್ದು, ಬೇರೆ ಬೇರೆ ಗೂಡುಗಳನ್ನ ಕಟ್ತಕ್ಕಂಥ ಒಂದು ಹವ್ಯಾಸ ನೈಸರ್ಗಿಕವಾಗಿ ನಡೀತಾ ಇದೆ. ಇದು ಇದೊಂದು ಬಹಳ ಮುಖ್ಯವಾದಂಥ ಅಂಗ, ಈ ನೈಸರ್ಗಿಕ ಜೇನುಗಳು ವಿಭಜನೆ ಆಗ್ತಕ್ಕಂಥದ್ದ ಒಂದು ಅಂಗ. ಯಾಕೆಂತಂದ್ರೆ ಕೆಲಸಗಾರಗಳು ರಾಣಿ ಹುಳುಗಳು ಕೆಲಸಗಾರ ಹುಳುಗಳು ಮತ್ತು ಗಂಡು ಹುಳುಗಳು ಇವಿಷ್ಟನ್ನೂ ಹೊರಗಡೆ ಹೋಗಿ, ಇದಕ್ಕೆ ಕಾರಣ ಏನು ಅಂತಂದ್ರೆ ಈ ರಾಣಿ ಹುಳುವಿನ ಒಂದು ಅದು ವಿಸರ್ಜನೆ ಮಾಡ್ತಕ್ಕಂಥ ಒಂದು ದ್ರವ ಕಾರಣ ಅಂತಂದ್ರೆ
ಆ ಫೆರ್ಮೋನ್ಸ್ ಅಂತ ಏನ್ ಹೇಳ್ತೀವಿ ನಾವು, ಚೋದಕ ದ್ರವ ಇದಕ್ಕೆ ಪ್ರಮುಖ ಕಾರಣ. ಅದರಿಂದನೇ ನಮ್ಗೆ ಹೆಚ್ಚೆಚ್ಚಿಗೆ ನಾವು ಗೂಡುಗಳನ್ನ ಮಾಡ್ಲಿಕ್ಕೆ ಅವಕಾಶ ಇದೆ. ಈಗ ಸಾಕಷ್ಟು ಜನ ಕೃಷಿಕರು ಜೇನು ಕೃಷಿ ಮಾಡ್ತಕ್ಕಂಥವರು ಈ ಒಂದು ಕ್ರಮವನ್ನು ಅನುಸರಿಸಿ ಸಾಕಷ್ಟು ಗೂಡುಗಳನ್ನ ತಯಾರು ಮಾಡ್ಲಿಕ್ಕೆ ಅನುಕೂಲಾಗ್ತದೆ. ನಾನು ಈಗ ಜೇನುನೊಣಗಳು ಪಲಾಯನವಾಗ್ತಕ್ಕಂಥದ್ದನ್ನ ಪ್ರಾರಂಭ ಮಾಡಿದೆ. ಅದರಲ್ಲಿ ಜೇನುನೊಣಗಳು ಮೂಲ ಸ್ಥಾನವನ್ನು ಬಿಟ್ಟು ಮತ್ತೊಂದು ವಾಸಸ್ಥಾನವನ್ನು ಗುರುತಿಸಿ ಜೀವಿಸುವುದು ಬಹಳ ಸಾಮಾನ್ಯವಾಗಿದೆ. ಇದನ್ನ ಪಲಾಯನವಾಗೋದು ಅಂತ ಕರೀತಾರೆ. ಅದು ಕಾರಣ ಏನು, ಯಾತಕ್ಕೋಸ್ಕರ ಅವು ಪಲಾಯನ ಆಗ್ತವೆ? ಈಗ ತನ್ನ ಅವು ಬೆಳೀತಕ್ಕಂಥ ಮೂಲ ಸ್ಥಳದಲ್ಲಿ ಕೆಲವೊಮ್ಮೆ ಪರಾಗ ಮತ್ತು ಮಕರಂದದ ಕೊರತೆ ಆಗಿರ್ಬೋದು, ಅಥವಾ ಶತ್ರುಗಳು ಯಾವುದಾದ್ರೂ ಹಾವಳಿ ಮಾಡ್ಬೋದು. ಕೆಲವಾರು ಶತ್ರುಗಳು ಹತ್ತಿರದಲ್ಲಿ ಇರ್ತವೆ, ಯಾಕೆಂದ್ರೆ ಈಗ ಉದಾಹರಣೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಏನಾದ್ರೂ ಇರುವೆಗಳು ಮುತ್ತುತು ಅಂತ ಅಂತಂದ್ರೆ ಈ ಜೇನು ನೋಣಗಳು ಎದುರಿಕೊಳ್ತಕ್ಕಂಥ ಒಂದು ಸಂದರ್ಭವನ್ನು ನಾವು ನೋಡ್ತೀವಿ ಅಂತ. ಅದೇ ಥರನೇ ಈಗ ತಾನೇ ನಾನು ಈ ಒಂದು ಈ ಯುರೋಪಿಯನ್ ಜೇನ್ಗೆ ಒಂದು ಬಾಧೆ ಇದೆ. ಏನು ಅಂತಂದ್ರೆ ನುಸಿ ಬಾಧೆ ಅಂತ ಅಂದ್ಬಿಟ್ಟದ್ದು. ಆ ನುಸಿಗಳು ಏನಾದರೂ ಈ ಮುತ್ತು ಅಂತ ಅಂತಂದ್ರೆ ಅದರ ಅಭಿವೃದ್ಧಿ ಆಗೋದಿಲ್ಲ, ಪಲಾಯನವಾಗುವಂಥ ಸಂದರ್ಭನೂ ಕಾಣ್ಬೋದು. ಇದ್ರ ಜೊತೆಗೆ ರೋಗಗಳು, ಈಗ 1992 ಸುಮಾರು 7-8 ವರ್ಷಗಳ ಕಾಲ ಟೈಸಾಗ್ ಬ್ರೂಡ್ ವೈರಸ್ ಡಿಸೀಸ್ ಅಂತ ಅಂದ್ಬಿಟ್ಟು ಒಂದು ರೋಗ ಬಂದು ಅದಕ್ಕೆ ಸೂಕ್ತವಾದಂಥ ಇಡೀ ರಾಜ್ಯದಲ್ಲೇ ನಾವು ಒಂದು ಸಮೀಕ್ಷೆ ನಡೆಸಿ ಅದಕ್ಕೆ ಸೂಕ್ತವಾದಂಥ ಒಂದು ಔಷಧಿಯನ್ನು ಕಂಡುಹಿಡಿಯಲಿಕ್ಕೆ ಅವಕಾಶ ಆಯಿತು. ಅದು ನಂಜು ರೋಗ. ನಂಜು ಜೀವ ನಂಜುನ ಸಾಯಿಸ್ಬೇಕು ಅಂತ ಅಂದರೆ ಅಥವಾ ಅದನ್ನು ನಿಯಂತ್ರಣಕ್ಕೆ ತರಬೇಕು ಅಂತ ಅಂತಂದರೆ ಅದಕ್ಕೆ ನಂಜು ನಾಶಕಗಳನ್ನೇ ಉಪಯೋಗ ಮಾಡಬೇಕು. ಅದು ನಮ್ಮ ಮೆಡಿಕಲ್ ಶಾಪ್ಗಳಲ್ಲಿ ಅದೆಲ್ಲ ಸಿಗೋಂಥ ಔಷಧಿನೇ ಅದನ್ನು ನಾವು ಉಪಯೋಗ ಮಾಡಿದ್ರೆ ಆವಾಗ ಆ ಥರ ರೋಗಗಳು ಬಂದ್ಬಿಟ್ರೆ ಈ ಜೇನುಗಳು ಪಲಾಯನ ಆಗ್ಬಿಡ್ತವೆ, ಜೇನುಗಳ ನೊಣಗಳ ಸಂಖ್ಯೆ ಕಡಿಮೆ ಆಗ್ಬಿಡ್ತದೆ. ಹೆಜ್ಜೇನು ಮತ್ತು ಕೋಲ್ ಜೇನಿನಲ್ಲಿ ಈ ಥರ ಒಂದು ಯಾವುದು ಮಾಮೂಲಿ ಆಗಿರ್ತದೆ, ಅದು ಏನು ಪಲಾಯನ ಆಗೋದು ಸಾಮಾನ್ಯ. ಈಗ ನಿಮಗೆ ಒಂದು ವಿಚಾರ ಹೇಳಬೇಕು ಅಂತ ಅಂತಂದರೆ ಈಗ ಎಲ್ಲಿ ಈಗ ಒಂದು ಆಹಾರದ ಆಹಾರವನ್ನು ಒದಗಿಸ್ತಕ್ಕಂಥ ಜಾಗಗಳಿರ್ತವೆ ಹೆಜ್ಜೇನು ಅಲ್ಲಿ ಸುಮಾರು ಆ ಪರ್ಟಿಕ್ಯುಲರ್ ಸೀಸನ್ನಲ್ಲಿ ಇರ್ತದೆ. ನಂತರ ಅದು ತನಗೆ ಆಹಾರ ಎಲ್ಲಿ ಸಿಗ್ಬೋದು ಅಂತಂದ್ಬಿಟ್ಟು ಕೆಲವು ಸಾರಿ ಸ್ಥಳಾಂತರವಾಗಿ ಬೇರೆ ಕಡೆ ಹೋಗಿ ಅಲ್ಲಿ ಆಹಾರವನ್ನು ಹುಡುಕ್ತದೆ. ಸಾಮಾನ್ಯವಾಗಿ ಅರಣ್ಯ ಪ್ರದೇಶಗಳಿಗೆ ಹೋಗ್ತಕ್ಕಂಥದ್ದು ಒಂದು ಇದು. ಅದೇನು ಅಂತ ನಾವೇನು ಕರಿತೀವಿ, ರೆಡಿಟ್ರಿ. ಪಲಾಯನಕ್ಕೆ ಅನುವಂಶೀಯತೆಯೇ ಕಾರಣ ಅಂತಂದ್ಬಿಟ್ಟು ಈ ಕೋಲ್ ಜೇನಲ್ಲಾಗಲಿ ಹೆಜ್ಜೇನಲ್ಲಾಗಲಿ ನಾವು ಸಾಮಾನ್ಯವಾಗಿ ಹೇಳ್ತಕ್ಕಂಥದ್ದು. ಇದಕ್ಕೆ ಕೆಲವಾರು ನಿರ್ವಹಣೆ ಕ್ರಮ, ಈಗ ಒಂದೇನು ಅಂತ ಅಂತಂದ್ರೆ ಈಗ ಏನಾದ್ರೂ ಈ ಆಹಾರದ ಕೊರತೆಯಿಂದ ಏನಾದ್ರೂ ಇವು ಪಲಾಯನ ಆಗಿದ್ರೆ ತಕ್ಷಣ ನಾವು ಅಭಾವ ಕಾಲದಲ್ಲಿ ಅಗತ್ಯವಿರ್ತಕ್ಕಂಥ ಆಹಾರದ ಕೊರತೆ ನೀಗಿಸ್ಬೇಕಾದ್ರು ಅಂತಂದ್ರೆ ಸಕ್ಕರೆ ಪಾಕ ಮತ್ತು ಪರಾಗ ನೀಡುವಂತಕ್ಕಂಥದ್ದು ನಾವೇ ಮಾಡ್ಬೋದು, ರೈತರೇ ಅದನ್ನ ಮಾಡಬಹುದಾಗಿದೆ. ಈ ರೀತಿಯಾಗಿ ಇನ್ನು ಈಗ ನಾನು ಈಗಾಗಲೇ ತಿಳಿಸಿದ ಹಾಗೆ ರೋಗಗಳು ಬಂತು ಅಂದರೆ ಅಥವಾ ಇವು ಇರುವೆಗಳು ಏನಾದರೂ ಬಂತು ಅಂತಂದರೆ ಅದಕ್ಕೆ ಸೂಕ್ತವಾದಂಥ ಸಾಮಾನ್ಯವಾಗಿ ಇರುವೆಗಳೇನಾದರೂ ಬಂತು ಅಂತಂದರೆ ಅಲ್ಲೇ ಪಕ್ಕದಲ್ಲಿ ಏನೇನೇ ಗೂಡುಗಳು ಇರ್ತವೆ, ಆ ಗೂಡುಗಳಿಗೆ ಔಷಧಿ ಹಾಕೋದ್ರ ಮುಖಾಂತರ ಇರುವೆಗಳ ಒಂದು ನಾಶವನ್ನು ಸಹ ಮಾಡ್ಬೋದು. ಗೂಡುಗಳನ್ನ ಇದೇನು ಅಂತ ಅಂತಂದರೆ ಒಂದು ಎಲ್ಲರಿಗೂ ಎಲ್ಲ ಸಮಸ್ಯೆಗೂ ಪರಿಹಾರವಾಗತಕ್ಕಂಥದ್ದು ಗೂಡುಗಳನ್ನ ಪರಿಶೀಲನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಕೆಲವು ಅಂಶಗಳನ್ನ ಗಮನಿಸಬೇಕು. ಇದು ಕುಟುಂಬಕ್ಕೆ ಅಗತ್ಯವಿರುವ ಪರಾಗ, ಜೇನುತುಪ್ಪ ಮತ್ತು ಸಕ್ಕರೆ ಪಾಕ ಒದಗಿಸ್ತಕ್ಕಂಥ ಒಂದು ಪ್ರಮುಖ ಅಂಗ.
ಇದನ್ನ ನಾವು ನೋಡ್ಕೊಂಡು ಹೋಯ್ತು ಅಂತಂದ್ರೆ ಗೂಡುಗಳನ್ನ ಚೆನ್ನಾಗಿರ್ತವೆ ಅನ್ನೋ ಒಂದು ಉದ್ದೇಶ. ಇದೊಂದು ಪ್ರಧಾನವಾದ್ದು. ಎರಡನೇದೇನು ಅಂತಂದ್ರೆ ಏರಿಗಳಲ್ಲಿ ಮೊಟ್ಟೆಗಳಿದ್ರೆ ರಾಣಿ ಇರುತ್ತದೆ ಅಂತ ನಮಗೆ ಖಚಿತಪಡಿಸ್ಕೊಳ್ಬಹುದು. ಯಾಕೆಂತಂದ್ರೆ ಈಗ ಮೊಟ್ಟೆ ಇಲ್ಲ ಅಂತಂದ್ರೆ ರಾಣಿ ಇರೋದಿಲ್ಲ ಅಂತ ಖಚಿತಪಟ್ಟು ಮಾಡ್ಕೊಳ್ಳೋದು. ನಂತರ ರಾಣಿ ಕಣಗಳು ಬೆಳೆಯುತ್ತಿರುವುದು ಅನಗತ್ಯ ಆದ್ರೆ ಅವುಗಳನ್ನ ನಾಶಪಡಿಸಬಹುದು. ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಇಂಥವನ್ನೆಲ್ಲ ನಾಶ ಮಾಡ್ತಕ್ಕಂಥದ್ರಿಂದ ತಿರುಗಿ ಅದು ತಿರುಗಿ ಇದು ಏನು ವಿಭಜನೆ ಆಗ್ತಕ್ಕಂಥದ್ದು ಕಷ್ಟವಾಗ್ತದೆ. ನಂತರ ಕುಟುಂಬದಲ್ಲಿ ರಾಣಿ ನೊಣ ಮೊಟ್ಟೆ ಇಡಲು ಮತ್ತು ಜೇನುತುಪ್ಪವನ್ನು ಶೇಖರಿಸಲು ಎರಿಗಳನ್ನು ಒದಗಿಸ್ತಕ್ಕಂಥದ್ದು ಅದು ಅದು ನೋಡಿ ಅದನ್ನ. ಯಾಕೆಂತಂದ್ರೆ ಉದ್ದೇಶ ಇಷ್ಟೇ, ವಾರಕ್ಕೊಂದ್ಸಾರಿ ಆದ್ರೂನು ಈ ಗೂಡುಗಳನ್ನ ಪರೀಕ್ಷೆ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬರ ಕರ್ತವ್ಯ ಅನ್ನೋ ವಿಚಾರವನ್ನ ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಕುಟುಂಬದಲ್ಲಿ ಸ್ವಾಭಾವಿಕ ಶತ್ರುಗಳ ಆವಳಿಯನ್ನ ಗುರುತಿಸಿ ನಿಯಂತ್ರಣದ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಳ್ಳುವುದು. ಈಗ ತಾನೇ ಅದನ್ನ ವಿಚಾರ ಹೇಳಿದ್ದೀನಿ ನಾನು. ಸ್ವಾಭಾವಿಕ ಶತ್ರುಗಳು ಅಂತಂದ್ರೆ ಅದು ಎರಡು ರೂಪದಲ್ಲಿ ಈ ಜೇನುಗಳಿಗಿದೆ. ಒಂದು ಕೀಟಗಳ ಹಾವಳಿ, ಇನ್ನು ಮತ್ತೊಂದು ರೋಗಗಳ ಹಾವಳಿ. ಈಗ ನಮ್ಮ ಪುಣ್ಯಕ್ಕೆ ಈ ಇದ್ರ ರೋಗ ಬರ್ತಿ ಇಲ್ಲಿನವರೆಗೂ ನಾವು ನೋಡ್ತಾ ಇಲ್ಲ. ಯಾವುದು ಅಂತಂದ್ರೆ ಶಿಲೀಂಧ್ರದಿಂದ ಬರ್ತಕ್ಕಂತ ರೋಗ ಸಾಕು ಇದಾವೆ, ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಇದಾವೆ. ಯುರೋಪ್ನಲ್ಲಿ ಅಲ್ಲಿ ಇಲ್ಲಿ ಬಹಳ ಈ ಶಿಲೀಂಧ್ರದಿಂದ ಬರ್ತಕ್ಕಂಥ ರೋಗಗಳೆಲ್ಲ ಇದಾವೆ. ಇದು ತಾಯ್ಸಾಗ್ ಬರೋಡು ಒಂದು ಮಧ್ಯೆ ಬಂತು, ಈಗಲೂ ಇದೆ ಅಂತ ಕೆಲವು ಕಡೆ ಹೇಳ್ತಾರೆ. ಇಲ್ಲ, ಅಷ್ಟು ಸಮಸ್ಯೆ ಆಗಿಲ್ಲ. ಈಗ ಒಂದು ಕಾಲದಲ್ಲಿ ಸಮಸ್ಯೆ ಇತ್ತು, ಆದಷ್ಟು ನಾವು ಪ್ರಯತ್ನ ಪಟ್ಟಿದ್ದೀವಿ, ಔಷಧಿಯನ್ನ ಕಂಡುಹಿಡಿತಕ್ಕಂಥ ಕೆಲಸ ನಾವು ಮಾಡಿ ಅದನ್ನ ಎಷ್ಟು ಮಟ್ಟಿಗೆ ನಿಯಂತ್ರಣ ಮಾಡಬಹುದು ಅನ್ನೋದನ್ನ ಕೃಷಿಕರಿಗೂ ತಿಳಿಸ್ಕೊಟ್ಟಿದ್ದೀವಿ. ಅದ್ರ ಬಗ್ಗೆ ಒಂದು ಪುಸ್ತಕನೂ ಬರೆದಿದ್ದೀವಿ. ಈ ವಿಚಾರವನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಈಗ ನನಗೆ ಬಹಳ ಸಂತೋಷ ಆಗ್ತದೆ ಅಂತ ಹೇಳ್ತಾ ತಮ್ಮ ಎಲ್ಲರಿಗೂ ಇಲ್ಲಿನವರೆಗೆ ಈ ಕುಟುಂಬ ವಿಭಜನೆಯನ್ನ ಅದರಲ್ಲಿ ಕುಂದು ಕೊರತೆಗಳು ಹೇಗೆ ರೀತಿ ಇದ್ದಾವೆ, ಅವುಗಳನ್ನ ಯಾವ ರೀತಿ ವಿಭಜನೆ ಆಗ್ಬೋದು, ಕೃತಕವಾಗಿ ವಿಭಜನೆ ಆಗ್ತಕ್ಕಂಥದ್ದು ಅಥವಾ ನಾವೇ ವಿಭಜನೆ ಮಾಡ್ತಕ್ಕಂಥದ್ದು, ಈ ವಿಚಾರವಾಗಿ ಇಲ್ಲಿನವರೆಗೆ ತಾವು ಆಲಿಸಿದ್ದಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಜೊತೆಗೆ ತಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳನ್ನ ಹೇಳ್ತಾ ಈ ಮಾತನ್ನ ಮುಗಿಸ್ತಾ ಇದ್ದೆ. ಧನ್ಯವಾದಗಳು ಸರ್. ಸಾಕಷ್ಟು ಪ್ರಶ್ನೆಗಳು ನೀವು ಸ್ಟಾರ್ಟಿಂಗ್ ಅಲ್ಲೂ ಕೂಡ ರೈತರು ಕೇಳಿದ್ರು, ಹಾಗೆ ಚಾಟ್ ಬಾಕ್ಸ್ ಅಲ್ಲಿ ಕೂಡ ಹಾಕಿದ್ದಾರೆ. ಈಗೇನಾದ್ರೂ ಪ್ರಶ್ನೆಗಳಿದ್ರೆ ರೈತ ಬಂಧುವರು ಅನ್ಮ್ಯೂಟ್ ಮಾಡಿಕೊಂಡು ತಮ್ಮ ಪ್ರಶ್ನೆಗಳನ್ನ ಇವತ್ತಿನ ವಿಷಯದ ಕುರಿತು ಕೇಳ್ಬಹುದು. ಸರ್, ನಾನು ಗಜಾನನ ಹೆಗಡೆ ಅಂತ ಸಿರ್ಸಿಯಿಂದ. ತುಂಬಾ ಉಪಯುಕ್ತ ಮಾಹಿತಿ ಕೊಟ್ಟಿದ್ರು, ಖುಷಿ ಆಯ್ತು. ಮತ್ತೆ ನಾ ಆಯೋಜಕರಿಗೂ ಒಂದು ಧನ್ಯವಾದಗಳನ್ನು ಹೇಳಬೇಕು, ಒಳ್ಳೆ ಅವಕಾಶವನ್ನು ಕೊಟ್ಟಿದ್ದಾರೆ. ನನ್ನೊಂದು ಎರಡು ಪ್ರಶ್ನೆ ಇದೆ. ಡಿವೈಡ್ ಮಾಡುವಾಗ ಸರ್ ಕೇಳ್ತಾ ಇದೆಯಾ? ಕೇಳ್ತದೆ ಹೇಳಿ ಸರ್. ಗಂಡು ಹುಳುಗಳು ಡಿವೈಡ್ ಮಾಡುವಾಗ ರಾಣಿ ಅಂದ್ರೆ ಹಳೆ ಪೆಟ್ಟಿಗೆ ಅಥವಾ ಹೊಸ ಎರಡು ಪೆಟ್ಟಿಗೆ ಮಾಡಿರ್ತೀವಲ್ಲ ನಾವು, ಈಗ ಹೊಸ ಪೆಟ್ಟಿಗೆಗೆ ವರ್ಗಾಯಿಸುವ ಪೆಟ್ಟಿಗೆಯಲ್ಲಿ ಹೆಚ್ಚು ಗಂಡು ಹುಳುಗಳು ಇರಬೇಕು ಅಥವಾ ಹಳೆ ಪೆಟ್ಟಿಗೆಯಲ್ಲಿ ಗಂಡು ಹುಳುಗಳು ಹೆಚ್ಚಿಗೆ ಇರಬೇಕು ಅನ್ನೋದು ಒಂದು. ಮತ್ತೆ ರಾಣಿ ಕೇಜ್ ರಾಣಿ ಸೆಲ್ಲನ್ನ ಎರಿಗಳ ಮೇಲ್ಭಾಗದಲ್ಲಿ ಇಟ್ಟರೆ ಸೂಕ್ತನ ಅಂತ, ಅಲ್ಲಿ ಇಡಬಹುದಾ ಅಂತ, ಎಕ್ಸ್ಟ್ರಾ ರಾಣಿ ಡೆವಲಪ್ ಮಾಡೋ ಟೈಮಲ್ಲಿ. ಇವ್ರ ಪ್ರಶ್ನೆ ಸಾಮಾನ್ಯವಾಗಿ ಹೆಚ್ಚಿನ ರಾಣಿ ಇಡಬೇಕು ಅನ್ನೋ ರೀತಿಯಲ್ಲಿ ಇದ್ದಿದಾರಲ್ಲ ಅಲ್ವಾ, ಹೆಚ್ಚಿನ ರಾಣಿ ಬೇಕು ಅಂತ ಇರ್ಬೇಕು ಅಂತ. ಹೌದು ಸರ್. ಈಗ ನಾವು ಹೊಸ ರಾಣಿ ಮಾಡ್ಬೇಕು ಅಂತ ಅಂತ ಟೈಮಲ್ಲಿ ರಾಣಿ ಸೆಲ್ ಅನ್ನ ರೆಡಿ ಆಗಿರೋ ರಾಣಿ ಸೆಲ್ ಅನ್ನ ಹೊಸ ಪೆಟ್ಟಿಗೆ ಕೊಟ್ಟಾಗ ಅದನ್ನ ಎರಿಯ ಮೇಲ್ಭಾಗದಲ್ಲಿ ಇಡಬಹುದಾ ಅಥವಾ ಕೆಳಗೇನೆ ಅದಕ್ಕೆ ಎರಿಗೆ ಕಟ್ಟೆ ಇಡಬೇಕಾ ಅಂತ? ಎರಿ ಅಂದ್ರೆ ಈಗ ಅದು ಹೊರಗಡೆ ಬಂದಾಗ ಗಂಡು ಹುಳುಗಳು ಸಿಗುವಂತ ಸಂದರ್ಭ ನಾವು ಸೃಷ್ಟಿ ಮಾಡ್ಬೇಕಾಗ್ತದೆ.
ಒಳಗಡೆನೇ ಅದು ಇದು ಲೈಂಗಿಕ ಸಂಪರ್ಕ ಆಗೋದಿಲ್ಲ. ಅದು ರಾಣಿ ಹುಳ ಹೊರಗಡೆ ಬಂದ್ಮೇಲೆ ಗಂಡು ಹುಳುಗಳ ಸಂಪರ್ಕ ಆಗ್ಬೇಕು. ಅವಾಗ ಅದು ಫಲವತ್ತತೆಯಿಂದ ನಾವು ನೋಡೋದಕ್ಕೆ ಅವಕಾಶ ಆಗ್ತದೆ. ಈಗ ನೈಸರ್ಗಿಕವಾಗಿ ಏನ್ ನಡೀತಿದೆ, ಒಂದು ಇದು ರಾಣಿ ಹುಳ ಅದರ ಒಂದು ದ್ರವ ಫೆರಮೋನ್ ಏನು ಹೇಳ್ತಿದೆ, ಆ ಫೆರಮೋನ್ ಅಂತಕ್ಕಂಥದ್ದು ಬಿಡೋದ್ರಿಂದ ಗಂಡು ಹುಳುಗಳು ರಾಣಿ ಹುಳುವನ್ನ ಫಾಲೋ ಮಾಡ್ತವೆ. ಇದಕ್ಕೆ ಸೃಷ್ಟಿಕರ್ತರು ಯಾರು ಅಂತಂದ್ರೆ ಕೆಲಸಗಾರ ಹುಳುಗಳು. ಕೆಲಸಗಾರ ಹುಳುಗಳು ಜೊತೆಯಲ್ಲಿ ಗಂಡು ಹುಳುಗಳ ಒಂದು ಒಂದು ಬಲವಂತದ ರೀತಿಯಲ್ಲಿ ಕರ್ಕೊಂಡು ಹೋಗ್ತವೆ. ಅವು ಕರ್ಕೊಂಡೋಗಿ ಹೊರಗಡೆ ನೈಸರ್ಗಿಕವಾಗಿ ಅವು ಇದು ಒಂದು ಲೈಂಗಿಕ ಸಂಪರ್ಕವಾಗ್ತದೆ ಅಂತ. ಅದೇ ರೀತಿ ಗೂಡಿನ ಒಳಗಡೆನೂ ಸಹ ಅದೇ ರೀತಿ ಆಗ್ತದೆ ಅಂತ. ಇದನ್ನ ಅದು ಒಂದು ಪರ್ಟಿಕ್ಯುಲರ್ ಸೀಸನ್ನಲ್ಲಿ ಅದನ್ನು ನಾವು ನೋಡ್ಬೋದು. ಎಲ್ಲ ವರ್ಷೊಂಬತ್ತು ಕಾಲ ಇದು ನಡೀತದೆ ಅಂತ ಹೇಳಕ್ಕಾಗಲ್ಲ. ಓಕೆ ಸರ್. ಇನ್ನೊಂದಂದ್ರೆ ನಾವೀಗ ಡಿವೈಡ್ ಮಾಡುವಾಗ ಹೊಸ ಪೆಟ್ಟಿಗೆಯಲ್ಲಿ ಗಂಡು ಹುಳುಗಳು ಹೆಚ್ಚಿಗೆ ಇರಬೇಕಾ ಅಥವಾ ಹಳೆ ಪೆಟ್ಟಿಗೆಯಲ್ಲಿ ಗಂಡು ಹುಳುಗಳು ಹೆಚ್ಚಿಗೆ ಇರಬೇಕಾ ಸರ್? ಗಂಡು ಹುಳುಗಳು ಹಳೆ ಪೆಟ್ಟಿಗೆಯಲ್ಲಿ ಹೆಚ್ಚಿಗೆ ಇರ್ತದೆ. ನೀವು ಬೇರೆ ಎರಡು ಮೂರು ಮಾಡ್ಬೇಕಲ್ಲ, ಒಂದು ಪೆಟ್ಟಿಗೆಯಿಂದ ಮೂರು ನಾಲ್ಕು ಈ ತರ ಮಾಡ್ತಾ ಹೋಗ್ಬೇಕಲ್ವಾ? ಅವಾಗ ಸ್ವಲ್ಪ ಸಮವಾಗಿ ಗಂಡು ಹುಳುಗಳನ್ನ ತಗೊಂಡೋಗೋದು ಒಳ್ಳೇದಲ್ವಾ? ಈಗ ಮೂಲ ಇದು ಮೂಲ ಪೆಟ್ಟಿಗೆಯಲ್ಲಿ ಗಂಡು ಹುಳುವಿನ ಸಂಖ್ಯೆ ಉತ್ಪಾದನೆ ಆದ್ರ ಮೇಲೆ ಅದನ್ನು ಆದಷ್ಟು ಡಿವೈಡ್ ಮಾಡೋದು ಒಳ್ಳೇದು. ಗಂಡು ಹುಳುವಿನ ಸಂಖ್ಯೆ ಸಮವಾಗಿ ಎಲ್ಲ ಗೂಡುಗಳಿಗೂ ಹೋಗೋ ರೀತಿಯಲ್ಲಿ ಆಗ್ಬೇಕು. ಅಂದ್ರೆ ಮೂಲ ಪೆಟ್ಟಿಗೆ ಹೊಸ ಪೆಟ್ಟಿಗೆ ಎರಡಕ್ಕೂ ಸಮವಾಗಿ ಇರ್ಬೇಕಂತಾರ? ಹೌದೌದು ಹೌದು. ಓಕೆ ಓಕೆ. ಮತ್ತೆ ಈಗ ನಾವು ಡಿವೈಡ್ ಮಾಡುವಾಗ ಕೆಲವರು ಹೇಳ್ತಾರೆ ಸರ್ ಹೊಸ ಪೆಟ್ಟಿಗೆಗೆ ರಾಣಿ ಇಡಬೇಕು ಅಂತ. ಮತ್ತೆ ಈಗ ನೀವು ಹೇಳಿದ್ರಿ ಹಳೆ ಪೆಟ್ಟಿಗೆಯಲ್ಲಿ ರಾಣಿ ಇಟ್ಟು ಹೊಸ ಪೆಟ್ಟಿಗೆಯಲ್ಲಿ ರಾಣಿ ಇಲ್ಲದ ಹೆರಿಗಳನ್ನು ಇಡಬೇಕು ಅಂತ, ಯಾವ್ದು ಹೆಚ್ಚಿಗೆ ಸೂಕ್ತ ಸರ್? ಇಲ್ಲ, ಹೊಸ ಪೆಟ್ಟಿಗೆಯಲ್ಲಿ ರಾಣಿ ಇರ್ಲೇಬೇಕು. ಹೊಸ ಪೆಟ್ಟಿಗೆಗೂ ರಾಣಿ ಟ್ರಾನ್ಸ್ಫರ್ ಮಾಡಬೇಕು. ಹಳೆ ಪೆಟ್ಟಿಗೆಯಲ್ಲಿ ಅದೇ ಆಮೇಲೆ ತಯಾರು ಮಾಡ್ಕೊಂತ ಹೋಗು. ಹಳೆ ಪೆಟ್ಟಿಗೆಯಲ್ಲಿ ರಾಣಿ ತಯಾರು ಮಾಡ್ಕೊಂತ ಹೋಗು. ಹೊಸ ಪೆಟ್ಟಿಗೆಗೆ ರಾಣಿಗಳನ್ನ ಟ್ರಾನ್ಸ್ಫರ್ ಮಾಡ್ಬೇಕು ಅಂದ್ರೆ ಹೌದು. ಅದನ್ನ ಎಷ್ಟು ದೂರ ಇಡಬೇಕು ಸರ್? ಈಗ ಹಳೆ ಮೂಲ ಪೆಟ್ಟಿಗೆಯಿಂದ ಹೊಸ ಪೆಟ್ಟಿಗೆ ಪೆಟ್ಟಿಗಳ ಹೊಸ ಮೂಲ ಪೆಟ್ಟಿಗೆಯಿಂದ ಹೊಸ ಪೆಟ್ಟಿಗೆ ಡಿವೈಡ್ ಆದ ಪೆಟ್ಟಿಗೆಯನ್ನು ಎಷ್ಟು ದೂರ ಇಡಬೇಕು? ಮತ್ತೆ ಯಾವ ಟೈಮಲ್ಲಿ ನಾವು ಹಗಲಲ್ಲಿ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಯಾವ ಟೈಮಲ್ಲಿ ಡಿವೈಡ್ ಮಾಡಬೇಕು? ಅದೇನೆ ಸಾಯಂಕಾಲದ ಹೊತ್ತು ಅಂತ ಹೇಳಿದ್ನಲ್ಲ ನಾನು. ಸಾಯಂಕಾಲ ಸಾಯಂಕಾಲದ ಟೈಮ್ನಲ್ಲಿನೇ ಡಿವೈಡ್ ಮಾಡಬೇಕು. ಕನಿಷ್ಠ ಎಷ್ಟು ದೂರದಲ್ಲಿ ಇಡಬೇಕು ಸರ್ ಅದನ್ನು ಪೆಟ್ಟಿಗೆಯನ್ನು? ಪೆಟ್ಟಿಗೆ ಸಾಮಾನ್ಯವಾಗಿ ಈಗ ನೋಡಿ, ಕೆಲವು ಸಾರಿ ಒಂದ್ಸಾರಿ ಅದ್ರ ಸಂಪರ್ಕವಾಯ್ತು ಅಂದ್ಮೇಲೆ ಅಭಿವೃದ್ಧಿ ಪ್ರಾರಂಭವಾದ್ಮೇಲೆ ಈ ಬಿಗಿನಿಂಗ್ನಲ್ಲಿ ಸ್ವಲ್ಪ ದೂರ ದೂರ ಇಡಬೇಕು ಅಷ್ಟೇನೆ. ನಂತರ ಅದ್ರ ಹತ್ರ ತಂದ್ರೆ ಆಯ್ತು. ಒಂದ್ಸಾರಿ ಕುಟುಂಬ ಅಂತ ಅಂದ್ಬಿಟ್ಟು ತೀರ್ಮಾನ ತೆಗೆದುಕೊಂಡ್ಮೇಲೆ ಹತ್ತತ್ರ ಇಡದೆ ಒಳ್ಳೇದು. ಅಲ್ಲ, ಹೊರಗಡೆ ತಗೊಂಡೋಗಿ ಮೊದಲು ದೂರ ಇಟ್ಟು ನಂತರ ತರ್ಬೇಕಾಗ್ತದೆ ಈ ಇದಕ್ಕೆ ಒರಿಜಿನಲ್ ಗೂಡಿಗೆ. ನಿಮಗೆ ಗೊತ್ತಾಯ್ತಾ ಇದು?
ಸೆಟ್ ಆದ್ಮೇಲೆ ಮತ್ತೆ ಮೂಲ ಸ್ಥಾನಕ್ಕೆ ತಗೊಬರ್ಬೋದು ಅಂತ. ತರಬಹುದು ತರಬಹುದು. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಜಗದೀಶ್ ಅಂತ ಧಾರವಾಡದಿಂದ ಸರ್. ಹೇಳ್ರಿ ಸರ್. ಈಗೇನಿಲ್ಲ, ನಮ್ಮ ಒಂದು ಎಟಿ ಬಾಕ್ಸ್ ಅದಾವ, ಅದ್ರೊಳಗ ವಾರಕ್ಕೆ ಎರಡು ಮೇಣದ ಚಿಟ್ಟೆ ಹಾವಳಿ ಬಹಳ ಆಗ್ತಾ ಇದೆ ಸರ್. ಸಮಸ್ಯೆ ಆಗ್ತಾ ಇದೆ, ಅದಕ್ಕೇನ್ ಪ್ರೊಸೀಜರ್ ಹೇಳಿ ಸರ್. ಇದು ಏನು ಅಂತಂದ್ರೆ, ಈಗ ಸಮಸ್ಯೆ, ಈಗ ಒಂದ್ಸಾರಿ ನೀವು ಈ ಹನಿ ಎಕ್ಸ್ಟ್ರಾಕ್ಟ್ ಮಾಡಿದ್ಮೇಲೆ ಇದನ್ನ ಹಳೆ ಇದನ್ನ ಸ್ವಲ್ಪ ತೆಗೆದಾಕ್ಬಿಡ್ಬೇಕು. ಹಳೆ ವ್ಯಾಕ್ಸ್ ಇರ್ತದೆ ನೋಡ್ರಿ, ಹಳೆ ಎರಿ ಎರಿಗಳು, ಹಳೆ ಎರಿಗಳನ್ನ ತೆಗಿಬೇಕು. ಆಮೇಲೆ ಆದಷ್ಟು ಹೊಸ ಎರಿಗಳನ್ನೇ ಅಲ್ಲಿ ಇಡೋ ರೀತಿಯಲ್ಲಿ ಆಗ್ಬೇಕು. ಒಂದು ಎರಡನೇದೇನು ಅಂತಂದ್ರೆ, ಈ ಹಳೆ ಎರಿ ಇತ್ತು ಅಂತಂದ್ರೆ ಈ ವ್ಯಾಕ್ಸ್ ಮಾತ್ರ ಏನಿದೆ, ಏನಂತ ಕರಿತೀವಿ ಇದಕ್ಕೆ, ಇದು ಏನ್ ಪತಂಗ, ಮೇಣದ ಪತಂಗ, ಮೇಣದ ಪತಂಗ ಅಂತ ಕರಿತೀವಿ. ಇದ್ದ ಈ ಮೇಣದ ಪತಂಗ ಏನು ಅದು, ಈ ತರ ಅದು ವ್ಯಾಕ್ಸ್ ಅಂತ ಅಂತಂದ್ರೆ ಅದು ಎಷ್ಟು ಮಟ್ಟಿಗಿದೆ ಗಟ್ಟಿಯಾಗಿ, ಅದನ್ನ ಅದ್ರ ಮೇಲೆ ಬಂದು ಅದನ್ನ ಹುಡಿಕೊಂಡು ಹೋಗ್ತದೆ ಇದಕ್ಕೆ ಗೂಡಿಗೆ, ಗೂಡಿಗೆ ಹೋಗಿ ಹುಡುಕಿ ಅದ್ರ ಮೇಲೆ ಮೊಟ್ಟೆ ಇಟ್ಟು ಆ ಮೊಟ್ಟೆಯಿಂದ ಮರಿ ಬಂದಿದ್ದು ಈ ನಿಮಗೆ ಗೊತ್ತಾಗ್ತದಲ್ಲ ಸರ್, ಯಾವ ರೀತಿ ಕೊರಿತದೆ ಅಂತ. ಹೌದು ಸರ್. ಇದನ್ನ ನೀವು ಆದಷ್ಟು ನನ್ನನ್ನು ಈ ಗೂಡಿಗೆ ಅದೇ ಇದನ್ನ ಏನಾದ್ರೂ ಒಂದು ಸುಣ್ಣಾಗಿಣ್ಣ ಸೀಲ್ ಮಾಡ್ತಕ್ಕಂತ ಕೆಲಸ ಮಾಡ್ಬೇಕು ಸರ್. ಅವಕಾಶ ಕೊಡಬಾರ್ದು, ಆ ಮಾತು ಒಳಗಡೆ ಎಂಟರ್ ಆಗ್ದಂಗೆ ಏನಾದ್ರು ನೋಡ್ಕೊಬೇಕು. ಪತಂಗ ಸಂಧಿ ಗಂಧಿಯಲ್ಲಿ ಎಲ್ಲೂ ಹೋಗ್ಕೂಡ್ದು ಅನ್ನೋಂಗ್ ಮಾಡ್ಬೇಕು ನೀವು. ಇಲ್ದಿದ್ರೆ ಅದೇನಾಗ್ತದೆ, ಅವಕಾಶ ಸಿಕ್ತು ಅಂತಂದ್ರೆ ಒಳಗಡೆ ಹೋಗ್ಬಿಟ್ಟು ಮೊಟ್ಟೆ ಮೊಟ್ಟೆ ಹಾಕ್ಬಿಡ್ತದೆ. ಆಮೇಲೆ ಮೊಟ್ಟೆ ಹಾಕಿದ್ಮೇಲೆ ನಾವೇನು ತಡೆಗಟ್ಟೋದು ಬಹಳ ಕಷ್ಟ. ಹೌದು ಸರ್. ಅದಕ್ಕೆ ಆದಷ್ಟು ನಾನು ಪತಂಗಗಳನ್ನ ತಡಿಬೇಕಾಗ್ತದೆ. ಔಷಧಿಗಳನ್ನ ನಾವು ಕೀಟನಾಶಕ ಉಪಯೋಗಿಸಿ ಅಂತ ಹೇಳಂಗಿಲ್ಲ ಅದನ್ನ. ಏನಿದ್ರು ಈ ಸುಣ್ಣ ಏನಾದ್ರು ಅಲ್ಲಿ ಮೆತ್ರಪ್ಪ ಅಂತ ಹೇಳ್ತೀವಿ ಆ ಸಂಧಿಗಳಿಗೆ. ಕೆಲವು ಸಾರಿ ಗಂಧಕನು ಉಪಯೋಗ ಮಾಡಿ ಅಂತ ಹೇಳ್ತೀವಿ, ಸ್ವಲ್ಪ ಮಟ್ಟಿಗೆ ಅದು ವಿಕರ್ಷಕವಾಗ್ತದೆ. ಗಂಧಕ ಹಾಕೋದ್ರಿಂದ ವಿಕರ್ಷಣೆ ಆಗ್ತದೆ ಆ ಮಾತುಗಳು. ಆ ತರವನ್ನು ಮಾಡ್ಬೋದು. ಆಮ್ಯಾಗ ಒಬ್ರು ನಮ್ಮಲ್ಲಿ ಸಜೆಷನ್ ಹೇಳಿದ್ರಿ, ಏನಂದ್ರೆ ಎಲೋದ ಎಲೋದ ಒಂದ್ ಪೇಪರ್ ಇರ್ತದಲ್ಲ, ಗಮ್ ಹಾಳೆ ಹಚ್ಚಬಹುದು ಅಂತ ಅಂದ್ರೆ ಒಂದ್ ಕಡೆ. ಗಮ್ಮನ ಇಡಬಹುದು. ಇದು ನೀವು ಈಗ ಹತ್ತಿ ಹತ್ತಿ ಬೆಳೆಯುವ ಪ್ರದೇಶಗಳಲ್ಲಿ ನಾವು ಏನ್ ಹೇಳ್ತೀವಿ, ಎಲೋ ಪೇಪರ್ ಹೇಳ್ಬಿಡ್ತೀವಿ. ಹಾ ಸರ್. ಅದೇ ನೀವ್ ಹೇಳಿರಲ್ಲ ಈಗ ಎಲ್ಲೋ ಸ್ಟಿಕ್ಕಿ ಸ್ಟ್ರಾಪ್ಸ್ ಕಾಟನ್ ಪೆಸ್ಟ್ಗಳಿಗೆ ಎಲ್ಲೋ ಸ್ಟಿಕ್ಕಿ ಸ್ಟ್ರಾಪ್ಸ್ ಇಡಿ ಅಂತ ಹೇಳ್ತೀವಿ ನಾವು. ಆ ಆಧಾರದ ಮೇಲೆ ಅವರು ಹೇಳಿರ್ತಾರೆ. ಈಗ ಒಟ್ಟಿನಾಗ ಏನು ಅಂತಂದ್ರೆ, ಇದು ವ್ಯಾಕ್ಸ್ ಮಾತು ಡ್ಯಾಮೇಜ್ ಮಾಡ್ತಕ್ಕಂಥದ್ದು ಎರಿಗಳ ಮೇಲೆ, ಎರಿಗಳನ್ನ ಆದಷ್ಟು ನಾನು ಅವುಗಳನ್ನ ಒಂದು ಈಗ ಎರಿ ತೆಗೆದು ಬಿಡ್ತೀರಲ್ಲ ಸರ್, ಎರಿ ತೆಗೆದಿದ್ನ ನೀವು ಹೊರಗಡೆ ಕಾಣಂಗ್ ಇಡಬಾರ್ದು. ಆದಷ್ಟು ನಾನು ಅದನ್ನ ಸೀಲ್ ಮಾಡಿ ಎಲ್ಲ ಒಂದ್ ಕಡೆ ಇಟ್ಕೊಂಡು ಆಮೇಲೆ ಬೇಕಾದ್ರೆ ಮಾರ್ಕೊಳ್ಳೋ ಕೆಲಸ ಮಾಡ್ಬೇಕು. ಓ ಕರೆಕ್ಟ್ ಕರೆಕ್ಟ್ ಅಲ್ವಾ? ಹೌದು ಸರ್, ಹೌದು ಸರ್. ತಿರುಗಿ ಅದನ್ನ ನಮಗೆ ಇದು ಏನಾಗ್ತದೆ, ಆಮೇಲೆ ಗೂಡ್ನಲ್ಲಿ ಇರ್ತಕ್ಕಂಥದ್ದು ನಮ್ಮ ಪೆಟ್ಟಿಗೆಯಲ್ಲಿ ಇರ್ತಕ್ಕಂತ ಎರಿ ಏನಿರ್ತದೆ ಸರ್, ಅದನ್ನ ಅದಕ್ಕೆ ಇದಕ್ಕೆ ಸಂಪರ್ಕ ಬರ್ದಂಗೆ ನೋಡ್ಕೊಬೇಕು. ಯಾವ್ದಕ್ಕೆ? ಪತಂಗಗಳಿಗೆ. ಓಹೋ, ಅಲ್ಲಿ ಎರಡ್ ರೀತಿ ಪತಂಗ ಬೀಳ್ತವೆ ಸರ್, ಒಂದು ವ್ಯಾಕ್ಸ್ ಮಾ ಗ್ರೇಟರ್ ವ್ಯಾಕ್ಸ್ ಮಾತು, ಒಂದು ಲೆಸ್ಸರ್ ವ್ಯಾಕ್ಸ್ ಮಾತ್ ಅಂತ. ಅವು ಎರಡೂ ಒಂದೇ ಗುಂಪಿನವೆ. ಅದು ಮಾಸ್ ನೋಡಿ, ಆ ವಾಸನೆಗೆ ಹುಡಿಕೊಂಬತ್ತ ನೋಡ್ರಿ ಅದು ಮೊಟ್ಟೆ ಇಡಕ್ಕೆ. ಆತರ ಅದ್ರ ಜೀವನನು ನಡಿಬೇಕಲ್ಲ ಅಂತ ಅಲ್ವಾ? ನೋಡಿ ಆಶ್ಚರ್ಯ, ನಮ್ಗೂ
ಈಗ ಕೀಟಶಾಸ್ತ್ರಜ್ಞರಿಗೆ ಏನು ಯೋಚನೆ ಅಂದ್ರೆ ಇದೇ ನಮ್ಮ ನಾವು ಬರೀ ಬೆಳೆಗಳ ಮೇಲೆ ಇರ್ತಕ್ಕಂತ ಕೀಟಗಳನ್ನೇ ಹುಡುಕಾಡ್ತಾ ಇದ್ದೀವಿ. ಇಲ್ಲಿ ನೋಡಿದ್ರೆ ಜೇನು ಮೇಳದಕ್ಕೂ ಒಂದು ಕೀಟ ಬಂದ್ ಕೂತದಲ್ಲ ಅಂತ. ಹಾಗೆ ಈಗ ನಿಮ್ಗೆ ಈಗ ಬೇವಿನ ಮರದ ಅಲ್ಲಿ ಬೇವಿನದು ವಿಷ ಅಲ್ವಾ? ಹೌದು ಸರ್. ಆದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂತ ಒಂದು ಇದಿದೆ, ಏನು ಗೊಣ್ಣೆ ಹುಳ. ಗೊಣ್ಣೆ ಹುಳದ ಒಂದು ಇದು ಚಿಪ್ಪನುಳ ಏನೇ ಮಾಡ್ತದೆ, ಅದು ಬೆಳೆದ ಮೇಲೆ ತನ್ನ ಆಹಾರಕ್ಕೋಸ್ಕರ ಬೇವಿನ ಎಲೆಲ್ಲ ತಿಂದಾಕ್ಬಿಡ್ತದ ಬಂದು. ಅಯ್ಯೋ ಲೆಕ್ಕ ಕಳಿ. ನಾವು ಯುಗಾದಿ ಹಬ್ಬದ ದಿವಸ ಬೇವಿನ ಎಲೆ ತಿನ್ಬೇಕಾದ್ರೆ ಸಂಕಟ ಪಡ್ತೀವಿ, ಅದು ರಾತ್ರಿ ಎಲ್ಲ ತಿಂತದೆ. ಅದು ಬಿಟ್ಲು ರಾತ್ರಿ ಹಾರಿ ಹೋಗಿ ಅಲ್ಲಿ ಗಂಡು ಹೆಣ್ಣು ಸಂಪರ್ಕವಾಗೋದ್ಕೋಸ್ಕರ ಇದನ್ನೆಲ್ಲ ಎಲೆಗಳನ್ನೆಲ್ಲ ತಿಂದು ಬರ್ತದೆ. ಹಂಗೆ ಈ ಒಂದು ವ್ಯಾಕ್ಸ್ ಫೀಡಿಂಗ್ ಇನ್ಸೆಕ್ಟ್ ಇದೆ ಅಂತ ನಮ್ಗೆ ಖಾತ್ರಿ. ಏನ್ರಿ ಮತ್ ಏನಾರ ಯಾವ್ದ ಮತ್ತ ಬ್ಯಾರೆ ಟೈಪ್ ಹೊಗೆ ಹಾಕೋದ್ ಮುಖಾಂತರ ಎಷ್ಟ್ ಪ್ರಮಾಣ ಅದ್ ಗಂಧಕದ ಹೊಗೆ ಕೊಡ್ಬೇಕು ಪ್ರಮಾಣ ಇದಕ್ಕ? ಇಲ್ಲ ಗಂಧಕದ ಪುಡಿನ ಪುಡಿನ ನೀವು ಇದಕ್ಕೆ ಎಲ್ಲಿ ಸಂಧಿದೆ ನೋಡಿ ಸಂತು ಆ ಸಂಧಿಗೆ ಅಂಟಿಸ್ಬಿಡ್ಬೇಕು ಅಷ್ಟೇ. ಆ ಪುಡಿನ ಸ್ವಲ್ಪ ನೀರಿನಲ್ಲಿ ಬೆರೆಸಿ ಅಂಟಿಸ್ಬಿಟ್ರೆ ಆಯ್ತು ಅದು ಗಂಧಕ ಆದ್ರೆ. ಅದರ್ವೈಸ್ ಬೇರೆ ಒಟ್ಟಿನಲ್ಲಿ ಪ್ರಿಕಾಷನ್ ಮೆಷರ್ ಏನು ಅಂತಂದ್ರೆ ಸಂಧಿ ಪಂದಿ ಇಲ್ದಂಗೆ ಅದು ವಿಶೇಷವಾಗಿ ಇದ್ರ ಕಾಲದಲ್ಲಿ ಬರ್ತದೆ. ಅದು ಯಾವ ಕಾಲದಲ್ಲಿ ಬರ್ತದೆ ಅಂತಂದ್ರೆ ಜನವರಿ ಫೆಬ್ರವರಿ ಮಾರ್ಚ್ ಆ ಪೀರಿಯಡ್ ಬರ್ತದೆ. ಅದು ಬೇರೆ ಕಾಲದಲ್ಲಿ ಏನ್ ಬರಲ್ಲ. ಅದು ನಮ್ಮಲ್ಲಿ ಇದೆ ಸರ್, ಈಗ ನಮ್ಮಲ್ಲಿ ಬಹಳ ಇದೆ. ಹೌದಲ್ಲ ಸರ್? ಇದೆ ಸರ್, ದಿನ ಎರಡು ಬಾಕ್ಸ್ ಹಂಗ ಹಾಕ್ತಾ. ಅಲ್ಲೇನಾದ್ರು ಈಗ ಅದೇ ಧಾರವಾಡ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಇದೆ ನೋಡ್ರಿ. ಅಲ್ಲಿ ಎಂಟಮಾಲಜಿ ಡಿಪಾರ್ಟ್ಮೆಂಟ್ ನಲ್ಲಿ ಇದಕ್ಕೆ ಏನ್ ರೆಕಮೆಂಡೇಶನ್ ಮಾಡ್ತಾರೆ ಅಂತ ಕೇಳಿ ಏನಾದ್ರು ಏನಾದ್ರು ಔಷಧಿ ಗಿಷ್ಟಿ ಉಪಯೋಗ ಮಾಡ್ತಾರ ಅಂತಂದ್ಬಿಟ್ಟು. ಓಕೆ ಸರ್, ಥ್ಯಾಂಕ್ ಯು ಸರ್.